Freeze alone. Freeze alone. Freeze alone. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಫ್ರೀಸ್ ಅಲೋನ್, ಫ್ರೀಸ್ ಅಲೋನ್, ಫ್ರೀಸ್ ಅಲೋನ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಇದಿನ ನಾವು ದೇವರ ಸಾನ್ನಿಧ್ಯ ನಾವಿದ್ದೇವೆ. ಈ ಮಧ್ಯಾಹ್ನದ 3:30 ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ನಾವೆಲ್ಲರೂ ಒಂದಾಗುತ್ತಾ ಇದ್ದೇವೆ. ಪ್ರಿಯರೇ, ಜೀವನ ಎಂಬುದು ಒಂದು ಸುಂದರವಾದದ್ದು. ಈ ಸುಂದರವಾದ ಜೀವನದಲ್ಲಿ ಕಲ್ಲು, ಮುಳ್ಳು, ಹೀಗೆ ಕಳೆ ಎಲ್ಲವೂ ತುಂಬಿರುತ್ತದೆ. ಅದುವೇ ಜೀವನ. ಪ್ರಿಯರೇ, ನಾವು ಈ ಲೋಕದಲ್ಲಿ ಆಶಿಸುವುದು ಹಲವಾರು. ನಾವು ಈ ಲೋಕದಲ್ಲಿ ಆಶಿಸುವುದು ಹಲವಾರು. ನಾವು ಈ ಲೋಕದಲ್ಲಿ ಹಲವಾರನ್ನ ಆಶಿಸಿದರೂ ಸಹ ನಮಗೆ ಸಿಕ್ಕುವುದು ಕೆಲವಾರು. ಕೆಲವುಗಳು ಮಾತ್ರ ನಮಗೆ ಸಿಗುತ್ತದೆ, ಇನ್ನು ಕೆಲವು ನಮಗೆ ಸಿಕ್ಕುವುದಿಲ್ಲ. ಪ್ರೀಸ್ ಅಲೋನ್. ಹಾಲಲೀಯ, ಹಾಲಲೀಯ, ಹಾಲಲೀಯ. ಮಾನವನ ಜೀವನ ಈ ಪ್ರಾಪಂಚಿಕ ಜೀವನ, ಈ ಪ್ರಾಪಂಚಿಕ ಜೀವನ ಜನಮರಳು, ಜಾತ್ರೆ ಮರಳು ಎಂಬುವಂತಹ ಜೀವನ. ಈ ಜನಮರಳು, ಜಾತ್ರೆ ಮರಳು ಎಂಬುವಂತಹ ಈ ನಮ್ಮ ಜೀವನದ ಅನುಭವಗಳನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ, ಆ ಪ್ರತಿಯೊಂದು ಜೀವನದ ಅನುಭವಗಳಲ್ಲಿ ನೋವು, ನಲಿವು ಎರಡು ಪರಸ್ಪರ ಒಂದು ನಾಣ್ಯದ ಎರಡು ಮುಖಗಳಂತೆ ಅದು ಸ್ಪಂದಿಸುತ್ತದೆ. ಪ್ರಿಯರೇ, ಯಾವಾಗ ನಮ್ಮ ಜೀವಿತದಲ್ಲಿ ನಾವು ಒಂದು ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುತ್ತೇವೋ ಅದುವೇ ನಿಜವಾದ ಪ್ರೀತಿ. ಯಾವಾಗ ನಾವು ದೇವರನ್ನ ಅರ್ಥ ಮಾಡಿಕೊಳ್ಳುತ್ತೇವೋ ಅದುವೇ ಆಧ್ಯಾತ್ಮಿಕ ಪ್ರೀತಿ. ಯಾವಾಗ ಪ್ರಪಂಚವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೋ ಅದುವೇ ಅನುಭವದ ಪ್ರೀತಿ. ಫ್ರೀಸ್ ಅಲೋನ್. ಸೇವ್ ಎವ್ರಿಬಡಿ. ಫ್ರೀಸ್ ಅಲೋನ್, ಫ್ರೀಸ್ ಅಲೋನ್. ಪ್ರಿಯರೇ, ಈ ಪ್ರಾಪಂಚಿಕ ಜೀವನದಲ್ಲಿ ನಾವು ಜೀವಿಸುವಾಗ ನಾವು ನೋಡಿ, ಕೆಲವು ಸಾರಿ ಅಹಂಕಾರದಿಂದ ನಾವು ಜೀವಿಸ್ತೇವೆ, ಅಹಂಭಾವದಿಂದ ನಾವು ಜೀವಿಸ್ತೇವೆ, ಜಂಬದಿಂದ ನಾವು ಜೀವಿಸ್ತೇವೆ, ನಮ್ಮನ್ನ ತೋರ್ಪಡಿಸಿಕೊಳ್ಳಿಕ್ಕೆ, ನಮ್ಮನ್ನು ಹಲವಾರು ಜನ ನೋಡಬೇಕು, ಹೊಗಳಿಸಿಕೊಳ್ಳಬೇಕೆಂಬುದಾಗಿ ನಾವು ಜೀವಿಸ್ತೇವೆ. ಹೀಗೆ ಹಲವಾರು ವಿಧದಲ್ಲಿ ನಾವು ಪ್ರಾಪಂಚಿಕ ಜೀವಿತದಲ್ಲಿ ನಮ್ಮ ವೈಯಕ್ತಿಕ ಬಾಳಿನಲ್ಲಿ ನಾವು ವ್ಯತ್ಯಸ್ತವಾಗಿ ನಾವು ಜೀವಿಸ್ತೇವೆ. ಪ್ರಿಯರೇ, ನಾವು ಈ ದಿನದಲ್ಲಿ ಪ್ರಕಟಣಾ ಗ್ರಂಥವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಇಂದು ನಾವು ಪ್ರಕಟಣಾ ಗ್ರಂಥದ 41ನೆಯ ಭಾಗವನ್ನು ನಾವು ಧ್ಯಾನಿಸ್ತೇವೆ. ಪ್ರಕಟಣಾ ಗ್ರಂಥದ 41ನೆಯ ಭಾಗವನ್ನು ನಾವು ಧ್ಯಾನಿಸ್ತೇವೆ. ನಾವು 13ನೆಯ ಅಧ್ಯಾಯಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಪ್ರಕಟಣಾ ಗ್ರಂಥದ 13ನೆಯ ಅಧ್ಯಾಯದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ನಿನ್ನೆ ನಾವು ವಿಸ್ಮಯಕಾರಿಯಾದಂತಹ, ಅಂದರೆ ಭೂಲೋಕದವರೆಲ್ಲರೂ ವಿಸ್ಮಯಗೊಂಡು ಆ ಮೃಗವನ್ನು ಹಿಂಬಾಲಿಸಿದರು ಎಂಬುವಂತಹ ವಾಕ್ಯವನ್ನು ನಾವು ಧ್ಯಾನಿಸಿದೆವು. ಭೂಲೋಕದಲ್ಲಿರುವಂತಹ ಮನುಷ್ಯರೆಲ್ಲರೂ, ನಾವೆಲ್ಲರೂ ಆ ಸೈತಾನನು, ಆ ಪಿಶಾಚು ನಮ್ಮ ಮೇಲೆ ಇರುವಂತಹ ವಿಸ್ಮಯಕಾರಿಯಾದದನ್ನ, ಆಕರ್ಷಣಕಾರಿಯಾದದನ್ನ ನಾವು ಹಿಂಬಾಲಿಸುತ್ತೇವೆ. ಪ್ರಾಪಂಚಿಕ ಸುಖ, ಪ್ರಾಪಂಚಿಕ ಸಂತೋಷ, ಪ್ರಾಪಂಚಿಕ ಆಡಂಬರ, ಪ್ರಾಪಂಚಿಕವಾದಂತಹ ಹಿರಿಮೆಗಳು, ಸ್ಥಾನಮಾನಗಳು, ಅಧಿಕಾರಗಳು, ಇವುಗಳನ್ನು ಪ್ರೀತಿಸಲು ನಿನ್ನೆ ನಾವು ವಿವರಿಸಿದ್ದೇವೆ, ನೋಡಿದ್ದೇವೆ. ಇವತ್ತು ನಾವು ಧ್ಯಾನಿಸಬೇಕಾದರೆ ಈ 13ನೆಯ ಅಧ್ಯಾಯದ 5ನೆಯ ವಾಕ್ಯವನ್ನು ನಾವು ಧ್ಯಾನಿಸೋಕ್ಕೆ ಸಿದ್ಧರಾಗಿದ್ದೇವೆ. ಪ್ರಿಯರೇ, ಈಗಾಗಲೇ ಈ ಪ್ರಕಟಣಾ ಗ್ರಂಥದ ಬಗ್ಗೆ ಹಲವಾರು ಜನರಲ್ಲಿ ಒಂದು ಕ್ಯೂರಿಯಾಸಿಟಿ ಬಂದಿದೆ. ಹಾಗೂ ಇವತ್ತು ನನ್ನ ಮಿತ್ರರೊಬ್ಬರು ನನ್ನ ಹತ್ರ ಮಾತನಾಡಿದರು. ಮಾತನಾಡುವಾಗ ನನಗೆ ಇಸ್ರಾಯೇಲಿಂದ ಮಾತನಾಡಿದರು, ಬ್ರದರ್ ರಿಚರ್ಡ್ ನನ್ನ ಹತ್ರ ಮಾತನಾಡಿದರು. ಈ ಸಿಯೋನ್ ಸಭೆಯನ್ನು ಕುರಿತು ಮಾತನಾಡಿದರು.
ಅದನ್ನ ಕುರಿತು ನಾನು ಈಗಾಗಲೇ ನಾನು ಸೆಷನ್ ಕೊಟ್ಟಿದ್ದೇನೆ, ಅದನ್ನ ಯೂಟ್ಯೂಬ್ ಅಲ್ಲಿ ಸಹ ನಾನು ಹಾಕಿದ್ದೇನೆ. ದಯವಿಟ್ಟು ಆ ಸೆಷನ್ನ ಮಂಗಳೂರು ಪಟ್ಟಣದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಅದು ನೆಕ್ಸ್ಟ್ ಆ ಒಂದು ಅಧ್ಯಾಯ ಬರುವಾಗ ನಾನು ಮತ್ತೆ ಅದರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತೇನೆ. 144,000 ಜನರ ಈಗ ಒಂದು ಹಗರಣ ಪ್ರಾರಂಭವಾಗಿದೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಕೇರಳದಿಂದ ಪ್ರಾರಂಭವಾದದ್ದು. ಈ 144,000 ಜನ ಮಾತ್ರ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಈ ಸಿಯೋನ್ ಸಭೆಯಾಗಿ ಹೆಸರಿಟ್ಟುಕೊಂಡಿರುವಂತಹವರು ಮನೆ ಮನೆಗಳನ್ನು ಸಂಧಿಸಿ ಜನರನ್ನ ತಮ್ಮತ್ತ ಸೆಳೆಯುತ್ತಾ ಇದ್ದಾರೆ. ಇದರ ಬಗ್ಗೆ ಯಾರಿಗೂ ಸತ್ಯಾಂಶ ಗೊತ್ತಿಲ್ಲ. ಇದು ಮಂಗಳೂರು ಪಟ್ಟಣದಲ್ಲಿ ಒಂದು ಸಿಯೋನ್ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದು ಸುಮಾರು 7-8 ವರ್ಷಗಳ ಹಿಂದೆ ನಡೆದಂತ ಒಂದು ಕಾರ್ಯ. ನಾವು ಅದಕ್ಕಾಗಿಯೇ ಇಲ್ಲಿಂದ ನಾವು ಸುಮಾರು 2,000 ಕಿಲೋಮೀಟರ್ ದೂರಗಳ ಪ್ರಯಾಣ ಮಾಡಿದ್ದೇವೆ. ಒಂದು ವಿಚಾರಣೆಯಲ್ಲಿ ಸಂಪೂರ್ಣವಾಗಿ ಜನರು ಆ ಸಿಯೋನ್ ಸಭೆಗೆ ಸೇರಿದ್ದರು. ಆಗ ಗುರುಗಳು ನಮ್ಮನ್ನು ಕರೆಯುವಾಗ ನಾವು ಹೋಗಿ ಆ ಸಿಯೋನ್ ಸಭೆಯ ಕಾರ್ಯ ಏನು, ಮಿಷನ್ ಏನು ಎಂಬುದನ್ನು ನಾವು ತಿಳಿಸಿ ಅವರೆಲ್ಲನ್ನು ಹೊರಗೆ ತಂದಿದ್ದೇವೆ. ಪ್ರೀಸರು, ಅದರಿಂದ ಆ ವಿಷಯಗಳನ್ನು ನಾವು ಮತ್ತೊಮ್ಮೆ ಧ್ಯಾನಿಸೋಣ. ಮತ್ತು ನಾನು ನಿಮಗೆ ಅದನ್ನು ಶೇರ್ ಮಾಡುವಾಗ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಕಡ್ಡಾಯ ಅದನ್ನು ಕೇಳಿ ಎಂಬುದಾಗಿ ಹೇಳಿ. ಪ್ರೀಸರು, ಪ್ರೀಸರು, ಪ್ರಿಯರೇ, ಹೀಗೆ ಈ 5ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆ ಜಂಬದ ಹೇಳಿಕೆಗಳನ್ನು ದೇವದೂಷಣೆಯ ಮಾತುಗಳನ್ನು ಆಡುವುದಕ್ಕೆ ಆ ಮೃಗಕ್ಕೆ ಒಂದು ಬಾಯನ್ನ ಕೊಡಲಾಗಿತ್ತು. ಸರಿಯಾಗಿ ಧ್ಯಾನಿಸಿ, ದೇವದೂಷಣೆ ಮಾಡಲು ಆ ಮೃಗಕ್ಕೆ ಒಂದು ಬಾಯನ್ನ ಕೊಡಲಾಗಿತ್ತು. ಪ್ರಿಯರೇ, ಇವತ್ತು ದೇವದೂಷಣೆ ಆಡುವಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ತುಂಬಾ ಜನ ಇದ್ದಾರೆ. ಆ ವ್ಯಕ್ತಿಗಳನ್ನೆಲ್ಲ ನಾವು ಎಣಿಸಿದರೆ ಸಾಕು, ಇವರು ಮೃಗಕ್ಕೆ ಸಮಾನರು ಎಂಬುದಾಗಿ. ಆಂಟಿಕ್ರೈಸ್ಟ್, ದೇವರನ್ನ ಕುರಿತು ದೂಷಣೆ ಮಾತನಾಡುವಂಥದ್ದು, ದೇವರಿಲ್ಲ ಎಂದು ಹೇಳುವಂಥದ್ದು, ನಾಸ್ತಿಕರಾಗಿ ದೇವರಿಲ್ಲ ಎಂದು ಹೇಳುವಂಥದ್ದು. ಕೆಲವರು ಸೈನ್ಸಲ್ಲಿ ಹಿಂಬಾಲಿಸಿ ದೇವರನ್ನ ನಂಬುವುದಿಲ್ಲ. ಇನ್ನು ಕೆಲವರು ದೇವರಿದ್ದಾರೆ ಇಲ್ಲವೋ ಎಂಬುದನ್ನು ಚಿಂತೆ ಮಾಡುವುದಿಲ್ಲ. ಇವರೆಲ್ಲ ಯಾವ ತಪ್ಪು ಮಾಡುವವರಲ್ಲ, ದೇವರಿಗೆ ವಿರುದ್ಧವಾಗಿ ಜೀವಿಸುವರಿದ್ದಾರೆ ಎಂಬುದಾಗಿ ಹೇಳಲಿಕ್ಕಿಲ್ಲ. ತಮ್ಮ ಮಾಡುವಂಥ ಕಾರ್ಯದಲ್ಲಿಯೇ, ಒಳ್ಳೆಯತನದಲ್ಲಿಯೇ ನಮಗೆ ಸ್ವರ್ಗರಾಜ್ಯ ಎಂಬುದನ್ನು ಹೇಳುವವರು. ಆದರೆ ದೇವ ದೂಷಣೆಯನ್ನು ಮಾಡುವವನು ಎಂದರೆ ದೇವರನ್ನು ತಿರಸ್ಕರಿಸಿ ಮಾತನಾಡುವವನು, ದೇವರ ವಾಕ್ಯವನ್ನು ನಿರಾಕರಿಸುವವನು, ದೇವರ ವಾಕ್ಯವನ್ನು ಅಲ್ಲೆಗೆಳೆಯುವವನು. ಅದಕ್ಕೆ ನೋಡಿ ಕೀರ್ತನೆಗಾರ ಹೇಳುತ್ತಾನೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ಧರ್ಮ ನಿಂದಕರ ಕೂಟದಲ್ಲಿ ನೀನು ಕೂರಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅವನು ಕ್ರೈಸ್ತನಾಗಿರ್ಬೋದು, ವಿಶ್ವಾಸಿಯಾಗಿದ್ದಿರ್ಬೋದು, ಅವನು ಧರ್ಮ ನಿಂದನೆ ಕಾರ್ಯವನ್ನು ಮಾಡ್ತಾರೆ, ನೀನು ಅವನ ಕೂಟದಲ್ಲಿ ಕೂರಬೇಡ, ಅವನು ಕೂಡಿದ್ದಂತ ಜಾಗದಲ್ಲಿ ನೀನು ಕೂತ್ಕೊಳ್ಬೇಡ. ಇಲ್ಲಿ ಪೆಸಿಫಿಕ್ ಆಗಿ ಒಂದು ಸಂಖ್ಯೆಯಲ್ಲಿ ಸೂಚಿಸುತ್ತದೆ, 42 ತಿಂಗಳುಗಳವರೆಗೆ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವ ಅಧಿಕಾರವನ್ನು ಅದಕ್ಕೆ ನೀಡಲಾಯಿತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿತು, ಅವರ ನಾಮವನ್ನು ಶಪಿಸಿತು, ಅವರ ಆಲಯವನ್ನು ಅಂದರೆ ಸ್ವರ್ಗ ನಿವಾಸಿಗಳೆಲ್ಲರನ್ನು ತೆಗಳಿತು. ಇದಲ್ಲದೆ ದೇವ ಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅದಕ್ಕೆ ಕಾಲಾವಕಾಶ ಕೊಡಲಾಯಿತು. ತುಂಬಾ ಸರಳವಾಗಿ ವಿರಳವಾಗಿದೆ, ವಿವರಿಸುವಂತ ಅಗತ್ಯ ಇಲ್ಲ. ಈ 42 ತಿಂಗಳು ಅಂದ್ರೆ ಎಷ್ಟು, 12 ದಾಖಲೆ 48, 3 ವರ್ಷ 10 ತಿಂಗಳು. ಈ 3 ವರ್ಷ 10 ತಿಂಗಳಿಗೆ ಇದಕ್ಕೆ ಜಂಬವಾಗಿ ದೇವರನ್ನ ದೂಷಿಸಲಿಕ್ಕೆ ಅಥವಾ ದೇವರ ನಾಮವನ್ನು ದೂಷಿಸಲಿಕ್ಕೆ, ದೇವರ ನಾಮವನ್ನು ಶಪಿಸಲಿಕ್ಕೆ, ಸಿರುವ ಸ್ವರ್ಗ ನಿವಾಸಿಗಳೆಲ್ಲರನ್ನ ತೆಗೊಳ್ಳಿಕ್ಕೆ, ದೇವಜನರಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ, ಅವರ ಮುಂದೆ ಅವರನ್ನ ಜಯಗೊಳಿಸಲಿಕ್ಕೆ ಅವಕಾಶ ಕೊಡಲಾಯಿತು ಎಂಬುದಾಗಿ ಯೌವನರು ತನ್ನ ದಿವ್ಯ ದರ್ಶನದಲ್ಲಿ ಹೇಳ್ತಾ ಇದ್ದಾರೆ.
ಆದರೆ ಇವತ್ತಿನ ಪ್ರಾಪಂಚಿಕ ಯುಗದಲ್ಲಿ ಇದು 42 ತಿಂಗಳು ಅಲ್ಲ, ಇನ್ನು ಪ್ರಭುಯೇಸು ಎರಡನೆಯ ಆಗಮನದ ಬರುವ ತನಕ ಇದು ನಡೆಯುತ್ತಲೇ ಇರುತ್ತದೆ. ಅದರಿಂದ ಈ ಒಂದು ವಾಕ್ಯವನ್ನು ನಾವು ತುಂಬ ಯಾವುದೇ ವಿಧದಲ್ಲಿ ಆಶ್ಚರ್ಯಕರವಾಗಿ ನೋಡುವ ಹಾಗೆ ಇಲ್ಲ. ಇವತ್ತು ದೈವ ಸೇವಕರನ್ನು ಕುರಿತಾಗಲಿ, ದೈವ ಸೇವೆಯನ್ನು ಕುರಿತಾಗಲಿ, ಅಥವಾ ದೈವ ದೂಷಣೆಯನ್ನು ಕುರಿತಾಗಲಿ, ದೇವರನ್ನು ಶಪಿಸಿ ಆಗಲಿ ಮಾತನಾಡುವುದು ಸರ್ವಸಹಜವಾಗಿ ಹೋಗಿದೆ. ಈ ವಾಕ್ಯಗಳನ್ನು ಕೆಲವರು ಬೇರೆ ರೀತಿಯಾಗಿ ಇಶ್ಯೂ ಮಾಡಿಕೊಳ್ತಾರೆ. ಇವತ್ತಿನ ದಿನದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಬಣದಲ್ಲಿ ನಡೆಯುತ್ತಿರುವಂತಹ ಕ್ರೈಸ್ತರ ಮೇಲೆ ಅಲ್ಲೆ ನಡೆಯುತ್ತಿರುವಂತಹ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವಂತಹ ಸರ್ಕಾರವನ್ನ ಕುರಿತು ಕೆಲವರು ಬೇಡವಾದದನ್ನ ಕ್ರಿಯೇಟ್ ಮಾಡಿ ತಪ್ಪು ಬೋಧನೆಯನ್ನು ಕೊಡ್ತಾ ಇದ್ದಾರೆ. ಅದು ತಪ್ಪು. ಸರ್ಕಾರಕ್ಕೂ ಈ ವಾಕ್ಯಕ್ಕೂ ಸಂಬಂಧವಿಲ್ಲ. ಕ್ರೈಸ್ತ ವಿಶ್ವಾಸಿಗಳೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಾವು ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ನಾನು ನೋಡಿದ್ದೆ ಚಾನಲಲ್ಲಿ ಕ್ಲಿಪ್ ನನಗೆ ಕಳಿಸಿದ್ರು. ನೋಡಿ, ಒಂದು ವಿಶ್ವಾಸಿಯನ್ನ ಒಂದು ವಿಶ್ವಾಸ, ಈ ಸಿಯೋನ್ ಸಭೆ ಇದೇ ಕೆಲಸ ಮಾಡುವುದು. ಎಲ್ಲರನ್ನ ಧ್ಯಾನಕ್ಕೆ ಕರೀತಾರೆ, ಮೋಟಿವೇಶನ್ ಮಾಡಿ ಧ್ಯಾನಕ್ಕೆ ಕರೀತಾರೆ. ಬ್ರದರ್ ರಿಚರ್ಡ್, ಅರ್ಥ ಮಾಡ್ಕೊಡಿ ಅಲ್ಲಿ ಹೇಳಿ ಎಲ್ರಿಗೂ, ದಯವಿಟ್ಟು ನೀವು ಕೇಳುವಂಥ ವಿಷಯನ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇದು ಬಿಡಬೇಡಿ. ಬ್ರದರ್ ರಿಚರ್ಡ್ ಎಲ್ಲರನ್ನೂ ಧ್ಯಾನಕ್ಕೆ ಕರೆಯುವಾಗ ಧ್ಯಾನಕ್ಕೆ ಬಂದವ್ರನ್ನ ಸ್ವಾಗತಿಸೋದು, ಬ್ಯಾಂಡ್ ಸೆಟ್ ಹೊಡೆದು ತುಂಬಾ ವಿಜೃಂಭಣೆಯಿಂದ ಧ್ಯಾನ ಮಂದಿರದಲ್ಲಿ ಅವರ ದೇವಾಲಯಕ್ಕೆ ಪ್ರವೇಶಿಸಿ ಕರ್ಕೊಂಡು ಹೋಗ್ತಾರೆ. ಆಕ್ಚುಲಿ ಈ ಸಭೆ ಬಾಂಬೆಯಲ್ಲಿ ಪ್ರಾರಂಭವಾದದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಬಾಂಬೆ. ಗಂಡ ಹೆಂಡತಿಯರು, ಈ ಗಂಡ ಹೆಂಡತಿಯರ ನಿಮಿತ್ತವಾಗಿ ಗಂಡ ಇದನ್ನು ಪ್ರಾರಂಭ ಮಾಡಿದ್ದು. ಆತನು ವಿವಾಹವಾಗಿದ್ದನು, ಆದರೂ ಒಂದು ಪ್ರಾರ್ಥನೆ ಮಾಡುವಾಗ ಒಂದು ಬಾಕಿಯನ್ನು ಇವನು ಇಟ್ಟುಕೊಂಡಿದ್ದನು. ಇದು ಇತಿಹಾಸ. ಈ ಇಟ್ಟುಕೊಂಡಿದ್ದಂತಹ ಈ ಹುಡುಗಿ ನಿಶಾ ಎಂಬುದಾಗಿ ಹೆಸರು ಆಕೆ ಹೆಸರು. ಆತ ಹೇಳಿದ, ಇಮ್ಯಾನುವೆಲ್, ಈ ಸಭೆಯಲ್ಲಿ ಇಮ್ಯಾನುವೆಲ್ ಹುಟ್ಟಲಿಕ್ಕೆ ಹೋಗ್ತದೆ. ಯಾಕೆ ಇಮ್ಯಾನುವೆಲ್ ಇಲ್ಲಿ ನನ್ನ ಈ ಹುಡುಗಿಯ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟುತ್ತದೆ, ಇಮ್ಯಾನುವೆಲ್ ಎಂಬುದಾಗಿ ಗಂಡು ಮಗು ಹುಟ್ಟುತ್ತದೆ, ಅವರೇ ಬರುವಂತ ರಕ್ಷಕ ಎಂಬುದಾಗಿ ಪಬ್ಲಿಕ್ ಮಾಡಿದ. ಬಂತು, ಕೊನೆಗೆ ಹುಟ್ಟಿದ್ದು ಇಮ್ಯಾನುವೆಲ್ ಅಲ್ಲ, ಒಂದು ಲಂಗ ಹಾಕುವ ಹುಡುಗಿ. ಅಲ್ಲಿ ಶುರುವಾಯಿತು ಸಮಸ್ಯೆ. ಹೆಂಡತಿ ಇವತ್ತಿಗೂ ರೋಮನ್ ಕ್ಯಾಥೋಲಿಕ್ ಅಲ್ಲೇ ಇರೋದು. ಇದರ ಇತಿಹಾಸ ತುಂಬ ಇದೆ. ಆ ಧ್ಯಾನಕ್ಕೆ ಹೋಗಬೇಕಾದ್ರೆ ಆ ಧ್ಯಾನದಲ್ಲಿ ಜಪಸರವಿದೆ, ಪ್ರಾರ್ಥನೆ ಇದೆ, ಎಲ್ಲವೂ ತುಂಬ ಒಳ್ಳೆಯದಿದೆ. ಈ ಧ್ಯಾನ ಪ್ರಾರಂಭವಾಗಿ 3 ದಿನ 4ನೇ ದಿನಕ್ಕೆ ಬರುವಾಗ ಅವರು ಕ್ಲಿಪ್ಗಳನ್ನು ಹಾಕ್ತಾರೆ. ಗುರುಗಳು ಡ್ಯಾನ್ಸ್ ಮಾಡ್ತಾ ಇರೋದು, ಗುರುಗಳು ಕುಡಿತಾ ಇರೋದು, ಕನ್ಯಾಸ್ತ್ರೀಯೊಂದಿಗೆ ಇರುವಂಥದ್ದು, ಹೀಗೆ ಹಲವಾರು ವಿಧದ ಕ್ಲಿಪ್ಗಳನ್ನು, ವಿಡಿಯೋ ಕ್ಲಿಪ್ಗಳನ್ನು ಅವರ ಧ್ಯಾನದಲ್ಲಿ ಹಾಕ್ತಾರೆ. ಅಲ್ಲಿ ಬೇಡವಾದದನ್ನು ಹೇಳ್ತಾರೆ, ಬಾಂಬೆಯಿಂದ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಸ್ಕ್ರೀನಲ್ಲಿ ಧ್ಯಾನವನ್ನು ಹಾಕ್ತಾರೆ. ಅದಕ್ಕೆ ತಂಡಗಳಿದ್ದಾರೆ, ಧ್ಯಾನಕ್ಕೆ ಕರೆದುಕೊಂಡು ಹೋಗಲು ಬರಲಿಕ್ಕೆ ಎಲ್ಲ ತಂಡಗಳಿದ್ದಾರೆ. ಅಲ್ಲಿ ಕೊನೆಯ ದಿನದಲ್ಲಿ ಹೇಳ್ತಾರೆ, ನೋಡಿ ಈಗಿದೆ, ಈಗಿರುವಾಗ ಇಂಥ ರಕ್ಷಣೆ ಹೊಂದುವವರ ಮಧ್ಯದಲ್ಲಿ ನೀವು ಇವರ ಮೂಲಕವಾಗಿ ನಿಮಗೆ ರಕ್ಷಣೆ ಸಿಗ್ತದಾ? ಸಿಕ್ಕೋದಿಲ್ಲ. ಇವರ ಮೂಲಕವಾಗಿ ನಿಮಗೆ ರಕ್ಷಣೆ ಸಿಗ್ತದೆ. ಅದರಿಂದ ನೀವು ಸಿಯೋನ್ ಸಭೆಗೆ ಬನ್ನಿ, ಇಲ್ಲಿ ಬರುವಾಗ ನಿಮಗೆ ರಕ್ಷಣೆ. ದೇವರ ವಾಕ್ಯವನ್ನು ನೋಡಿ, 144,000 ಜನ ಮಾತ್ರ ರಕ್ಷಣೆ ಹೊಂದುದು. ಅದರಿಂದ ನೀವು ಈ ಸಭೆಗೆ ಬರುವುದಾದರೆ ನೀವು ರಕ್ಷಣೆ ಹೊಂದುತ್ತೀರಿ. ದೇವರು ನಿನ್ನನ್ನು ರಕ್ಷಣೆ ಹೊಂದಲಿಕ್ಕಾಗಿ ದೇವರ ಕರೆದಿದ್ದಾರೆ. ಒಂದು ಯೋಚನೆ ಮಾಡಿ, ಇವತ್ತಿನವರೆಗೂ ಆ ಸಭೆಯಲ್ಲಿ ಎಷ್ಟೋ ಲಕ್ಷ ಜನ ಬಂದಿದ್ದಾರೆ, ಎಷ್ಟೋ ಲಕ್ಷ ಜನ ಹೋಗಿದ್ದಾರೆ, ಪಾಪರಾಗಿ ಹೋಗಿದ್ದಾರೆ.
ಒಂದು ಕಾಲದಲ್ಲಿ ಸುಮಾರು ಒಂದು 10 ವರ್ಷಗಳ 12 ವರ್ಷಗಳ ಹಿಂದೆ ಈ 2003 ಲೋಕ ಅಳಿದು ಹೋಗ್ತದೆ ಅಂತ ಹೇಳುವಾಗ ಹೇಳಿದ್ರು, ನಾವು ನಾವೇನು ಕಟ್ಟಿದ್ದೇವೆ, ನೀವು ಯಾರೆಲ್ಲ ಸಿಯೋನ್ ಸಭೆಗೆ ಬರ್ತೀರೋ ಅವರೆಲ್ಲರ ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ ಹೇಳಿ, ಅವರ ಆಸ್ತಿಯನ್ನೆಲ್ಲ ಆ ಸಭೆಗೆ ಸೇರುವವರು ಅವರ ಆಸ್ತಿಯನ್ನೆಲ್ಲ ಬರೆದು ಕೊಡಬೇಕು, ಆ ಸಭೆಗೆ ಬರೀಬೇಕು. ಈಗ ಎಷ್ಟೋ ಜನರ ಕೋಟ್ಯಾಂತರ ಆಸ್ತಿಯನ್ನು ಆ ಸಭೆಯಲ್ಲಿ ಅವರು ಇಟ್ಕೊಂಡಿದ್ದಾರೆ. ಯಾವ ದೇಶ ಹಾಳಾಗಲಿಲ್ಲ, ಏನಿಲ್ಲ, ಅಷ್ಟೋ ಜನ ಕೇಸ್ ಹಾಕಿದ್ದಾರೆ ಅವರ ಮೇಲೆ. 144,000 ಜನ ಮಾತ್ರ ರಕ್ಷಣೆ ಹೊಂದುತ್ತಾರೆ ಅಂತ ಹೇಳ್ಬೇಕಾ, ಅವರು ರಕ್ಷಣೆ ಹೊಂದುತ್ತಾರೆ ಅಂತ ಏನು? ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದಾದ್ರೆ, ಇನ್ನೂ ಆ ಸಬ್ಜೆಕ್ಟ್ ಬಂದಿಲ್ಲ, ಇದಕ್ಕೆ ಮುಂಚಿತವಾಗಿ ನಾನು 2 ಆ ಸಬ್ಜೆಕ್ಟ್ ಕೊಟ್ಟಿದ್ದೇನೆ. ಸೊ ಅಲ್ಲಿ ದೈವದೂಷಣೆ ಆಡುವಂತಹ ಮಾತು, ದೂಷಿಸುವಂತಹ ಮಾತು, ಶಪಿಸುವಂತಹ ಮಾತು, ಸ್ವರ್ಗ ನಿವಾಸಿಗಳನ್ನು ತೆಗಳುವಂತಹ ಮಾತು, ದೈವ ಜನರ ವಿರುದ್ಧವಾಗಿ ಯುದ್ಧ ಮಾಡುವಂತಹ ಮಾತು, ಇವುಗಳೆಲ್ಲವೂ ಆ ಸಿಯೋನ್ ಸಭೆಯಲ್ಲಿ ಉಲ್ಪಣವಾಗ್ತದೆ. ಇದನ್ನು ನಾವು ಮುಂದೆ ಧ್ಯಾನಿಸುವ. ಸೊ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಕ್ರೈಸ್ತ ವಿಶ್ವಾಸಿಯೇ ದೈವ ದೂಷಣೆ ಮಾಡುವವನು, ಕ್ರೈಸ್ತರಿಗಾಗಿ ಹೋರಾಟ ಮಾಡುವವನು ಒಬ್ಬ ಕ್ರೈಸ್ತ ವಿಶ್ವಾಸಿ. ಅವನು ಯಾವ ಸಭೆ ಆಗ್ಬೋದು, ಪ್ರೊಟೆಸ್ಟೆಂಟ್ ಆಗ್ಬೋದು, ಪೆಂತಕೋಸ್ತ ಆಗ್ಬೋದು, CS ಆಗ್ಬೋದು, ಸಿಯೋನ್ ಸಭೆ ಆಗ್ಬೋದು, ಯಾವ ಸಭೆ ಆಗ್ಬೋದು, ಕ್ರೈಸ್ತನಾಗಿರುವವನೇ ವಿಶ್ವಾಸಿ ಆಗಿರುವವರೇ ಕ್ರೈಸ್ತ ವಿರೋಧಿ. ದೇವರ ಬಗ್ಗೆ ಮಾತನಾಡೋದು ಅವನೇ, ದೇವ ದೂಷಕರು ನಿಂದಿಸುವುದವನೇ, ದೇವರ ಸೇವೆ ಮಾಡುವವರು ನಿಂದಿಸುವುದವನೇ, ಎಲ್ಲ ಅವನೇನೆ, ಬೇರೆ ಯಾರೂ ಅಲ್ಲ, ಬೇರೆ ಯಾರೂ ಬರುವುದಿಲ್ಲ. ಇವತ್ತು ಈ ಸಭೆಗಳನ್ನು ಒಂದು ಕಡೆ ಇಟ್ಟರೆ, ಈಗ ನಿಮ್ಮನ್ನು ಕುರಿತು ನನ್ನನ್ನು ಕುರಿತು ಯೋಚನೆ ಮಾಡಿ, ನಾವೆಷ್ಟು ದೂಷಣೆ ಮಾಡ್ತಾ ಇದ್ದೇವೆ, ಪರದೂಷಣೆ ಎಷ್ಟು ಮಾಡ್ತಾ ಇದ್ದೇವೆ, ಇನ್ನೊಬ್ಬರನ್ನ ಕುರಿತು ನಾವು ಎಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದೇವೆ, ಇನ್ನೊಬ್ಬರ ಬಗ್ಗೆ ಎಷ್ಟು ನಿಂದನೆ ಮಾಡ್ತಾ ಇದ್ದೇವೆ, ಅಸೂಯೆಯಿಂದ, ಜಂಬದಿಂದ, ಅಹಂಕಾರದಿಂದ, ನನಗೆಲ್ಲ ಗೊತ್ತು ಅಂತೇಳಿ, ನಾನೇ ಸರಿ ಎಂಬುದಾಗಿ ಎಷ್ಟು ಜನ ಇವತ್ತು ದೈವ ಸೇವೆ ಮಾಡುವವರಿಂದ ಹಿಡಿದು, ವಿಶ್ವಾಸಿ ಆಗಿರುವುದರಿಂದ ಹಿಡಿದು, ಕ್ರೈಸ್ತರಾಗಿರುವುದರಿಂದ ಹಿಡಿದು, ನನಗೆಲ್ಲ ಗೊತ್ತು ಎನ್ನೋರು ಯಾಜಕರಿಂದ ಹಿಡಿದು, ಪಾಸ್ಟರ್ಗಳಿಂದ ಹಿಡಿದು, ಎಲ್ಲರಿಂದ ನೋಡಿ, ಇವತ್ತು ಎಷ್ಟು ಜಂಬ ಕೊಚ್ಚಿಕೊಂಡು ಇವತ್ತು ಮತ್ತೊಬ್ಬರನ್ನ ಶಪಿಸುತ್ತಾ ಮತ್ತೊಬ್ಬರನ್ನ ದೂಷಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ಯೋಚಿಸಬೇಕು. ಹಾಗೂ ನಾನು ಎಷ್ಟು ಜನರನ್ನು ದೂಷಣೆ ಮಾಡ್ತಾ ಇದ್ದೇನೆ, ಪ್ರಾರ್ಥಿಸುವ ನನ್ನ ಬಾಯಿಂದ, ಶುಭ ಸಂದೇಶ ಸಾರುವ ನನ್ನ ಬಾಯಿಂದ, ಅಥವಾ ವಿಶ್ವಾಸಿಯಾಗಿ ನನ್ನ ಬಾಯಿಂದ, ಧ್ಯಾನ ಮಂದಿರ ನಡೆಸ್ತಾ ಇರುವಂತಹ ನನ್ನ ಬಾಯಿಂದ, ಅಥವಾ ಯಾರೇ ವಿಶ್ವಾಸಿಯಾಗಿ, ಕ್ರೈಸ್ತನಾಗಿ ವಿಶ್ವಾಸಿಯಾಗಿರುವಂತಹ ನಾನು, ಒಂದು ಸಭೆಯನ್ನು ಕುರಿತು, ಇನ್ನೊಂದು ಸಭೆಯನ್ನು ಕುರಿತು, ಇನ್ನೊಂದು ವ್ಯಕ್ತಿಯನ್ನು ಕುರಿತು, ಎಷ್ಟರ ಮಟ್ಟಿಗೆ ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮ ಸ್ವಂತ ಜ್ಞಾನದಿಂದ, ನಮ್ಮ ಸ್ವಂತ ಚಿಂತೆಯಿಂದ ನಾವು ದೂಷಣೆ ನಿಂದನೆ ಮಾಡ್ತಾ ಇದ್ದೇವೆ ಎಂಬುದನ್ನು ಯೋಚಿಸಬೇಕು. ಇದು ಬೇರೆ ಯಾರೂ ಅಲ್ಲ, ನಾವುಗಳನ್ನೇ. ಈ 42 ಬಂದು ದೂಷಿಸಿ ಹೋಗುವಂಥದ್ದಲ್ಲ ಈ ಲೋಕ. ದೈವ ದೂಷಣೆ ಸೈತಾನಿನಿಂದ, ದುರಾತ್ಮದಿಂದ ಬರುವಂಥದ್ದು. ಈ ದೈವ ದೂಷಣೆಗೆ ನಾವು ಸಹ ಶೇರ್ ಮಾರ್ಕೆಟ್ ನಾವು ಸಹ ಶೇರ್ ಮಾರ್ಕೆಟ್ ತಗೊಂಡಿದ್ದೀವಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಒಂದು ಅನುಭವಗಳನ್ನು ನಾವು ಪಡೆದುಕೊಳ್ಬೇಕು. ನಮಗೆ ಒಂದು ನಿಜವಾದ ಅನುಭವ ನಮಗೆ ಆಗಬೇಕು. ಆ ಅನುಭವಗಳಲ್ಲಿ ನಾವು ಹೋಗುವಾಗ ನಾವು ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಹೇಳಬೇಕಾದ್ರೆ ಆ ನಿಂದಿಸುವ, ದೂಷಿಸುವಂತ, ಅವಹೇಳನ ಮಾಡುವಂತ ಅಧಿಕಾರವನ್ನು ಕೊಡುವಾಗ ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ನೀಡಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ, ಅದರ ಪ್ರತಿಯೊಬ್ಬರ ಮೇಲೆ ಅದಕ್ಕೆ ಅಧಿಕಾರವನ್ನು ಕೊಡಲಾಯಿತು. ನಾವು ಧ್ಯಾನಿಸ್ತಾ ಇದ್ದೇವೆ, ತುಂಬ ವಿಶೇಷವಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ನಾವು ಕರೆಕ್ಟಾಗಿ ಯೋಚನೆ ಮಾಡಬೇಕು, ವಾಕ್ಯನ ಸರಿಯಾಗಿ ಕೇಳಬೇಕು. ನಾವು ಧ್ಯಾನಿಸ್ತಾ ಇರೋದು ಪ್ರಕಟಣ ಗ್ರಂಥವನ್ನೇ. ಇವತ್ತು ಎಷ್ಟೋ ಜನ ತಪ್ಪು ಬೋಧನೆಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಎಂಬುದನ್ನು ಪ್ರಕಟಣ ಗ್ರಂಥ ಅಂದೇ ಯವಾಂದರು ತಮ್ಮ ದರ್ಶನದಲ್ಲಿ ಕಂಡದನ್ನು ಬರೆದಿದ್ದಾರೆ. ಇವತ್ತು ದೇಶದಲ್ಲಿ ನಡೆಯುತ್ತಾ ಇರುವಂತಹ ಕೆಲವು ಘಟನೆಗಳನ್ನು ಇಟ್ಟು ಇಂದಿಗೆ ಇವತ್ತು ಮಾಡ್ತಾ ಇರುವಂಥ ಕಾರ್ಯಗಳು, ನೋಡಿ, ಈ ದೇಶ, ಭಾಷೆ, ಕುಲಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ಕೊಡಲಾಯಿತು. ಭೂನಿವಾಸಿಗಳು ಅಂದರೆ, ವಾಕ್ಯ ಹೇಳ್ತಾ ಇದೆ,
ಜಗತ್ತು ಸೃಷ್ಟಿಯಾಗುವ ಮೊದಲೇ ಯಾರ ಯಾರ ಹೆಸರುಗಳು ವಧೆಯಾದ ಯಜ್ಞದ ಕುರಿಮರಿಯಾದ ಆತನ ಬಳಿಯಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ ಅಂಥವರೆಲ್ಲರೂ ಆ ಮೃಗವನ್ನು ಆರಾಧಿಸುವರು, ಕಿವಿ ಇರುವವರು ಕೇಳಲಿ, ಕಿವಿಯುಳ್ಳವನು ಕೇಳಲಿ. ಇದು ಯೌವನರ ಬರೆದ ಒಂದು ಪತ್ರದ ಪ್ರಕಟಣ ಗ್ರಂಥದ ಒಂದು ವಾಕ್ಯ. ಇದು ಅಕ್ಷರಕ್ಷರ ಸತ್ಯ. ಯಾವುದು? ಯಾರ್ಯಾರ ಹೆಸರು ಆ ಯಜ್ಞದ ಕುರಿಮರಿಯಾದ ಆತನ ಬಳಿಯಲ್ಲಿರುವಂತಹ ಜೀವಬಾಧರ ಪಠ್ಯದಲ್ಲಿ ಲಿಖಿತವಾಗಿಲ್ಲವೋ ಅಂಥವರೆಲ್ಲರೂ ಆ ಮೃಗವನ್ನು ಆರಾಧಿಸುವರು. ಪ್ರತಿಯೊಬ್ಬನು ಸ್ವರ್ಗರಾಜ್ಯ ಸೇರಬೇಕಾದ್ರೆ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರಬೇಕು. ಇದು ಯಾವಾಗ ಬರೆದಿರ್ತದೆ? ಇವತ್ತನ್ನ ಬರೆಯೋದು. ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಲಿಖಿತವಾಗುವಂಥದ್ದು ಇವತ್ತಲ್ಲ. ಸಿಸ್ಟರ್ ಎಲನ ಹೆಸರು ಇವತ್ತಲ್ಲ ಬರೆಯಲ್ಪಡೋದು, ಪೌಲ್ನ ಹೆಸರು ಇವತ್ತಲ್ಲ ಬರೆಯಲ್ಪಡೋದು, ಅಥವಾ ರೊಸಾರಿಯನ ಹೆಸರು ಇವತ್ತಲ್ಲ ಬರೆಯಲ್ಪಡೋದು, ಪ್ರೆಸಿಲಡ ಹೆಸರು ಇವತ್ತಲ್ಲ ಬರೆಯಲ್ಪಡೋದು, ರಿಚರ್ಡ್ನ ಹೆಸರು ಇವತ್ತಲ್ಲ ಬರೆಯಲ್ಪಡೋದು. ದೇವರು ಜಗತ್ತು ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿಯೇ ನಮ್ಮ ಹೆಸರುಗಳನ್ನು ಬರೆದು ಬಿಟ್ಟಿದ್ದಾರೆ. ಈಗ ನಾನು ಹೆಸರು ಹೇಳಿದವರ ಹೆಸರು ಹೇಳಿದನಲ್ಲ ಅವರೇ, ಅವರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದ್ದಾರೆ ಎಂಬುದಾಗಿ ನಾನು ಹೇಳಲಿಲ್ಲ. ಗೊತ್ತಾಯ್ತಾ? ಹಾ, ಜಗತ್ತು ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿಯೇ ಈ ಜೀವಬಾಧ್ಯರ ಪಟ್ಟಿಯಲ್ಲಿ ದೇವರು ನಮ್ಮ ಹೆಸರನ್ನ ಬರೆದಿರ್ತಾರೆ. ಯಾವಾಗ? ಜಗತ್ತು ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿ ಬರೆದು ಆಗಿ ಹೋಯ್ತು. ಹಾಗೆ ಬರೆದಿದ್ರೆ ಮಾತ್ರವೇ ನಾವು ಆ ದೇವರನ್ನ ಆರಾಧಿಸಲು ಸಾಧ್ಯ. ಒಂದು ಪಕ್ಷ ಬರೆದಿಲ್ಲ, ಅವರ ಹೆಸರು ಬರೆಯಲ್ಪಟ್ಟಿಲ್ಲ, ನಮ್ಮ ಹೆಸರು ಬರೆಯಲ್ಪಟ್ಟಿಲ್ಲ ಎಂಬುದಾದರೆ ನಾವು ಆ ಮೃಗವನ್ನು ಆರಾಧಿಸುತ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಒಂದು ವಾಕ್ಯ ತುಂಬಾ ಒಂದು ಗೊಂದಲವನ್ನು ತರುವಂಥದ್ದು. ಸಂತ ಪೌಲರು ಸಹ ಈ ವಾಕ್ಯದ ಬಗ್ಗೆ ಒಂದು ಕಡೆ ಹೇಳ್ತಾರೆ, ಜಗತ್ತು ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿ ದೇವರನ್ನು ಆರಿಸಿಕೊಂಡಿದ್ದಾರೆ. ಲೋಕ ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿ, ಹೌದು ಪ್ರಿಯರೇ, ಇವತ್ತಲ್ಲ ಆರಿಸಿಕೊಂಡಿರೋದು ನಮ್ಮನ್ನ. ಮಾತೆ ಮರಿಯಮ್ಮನವರನ್ನ ನೋಡ್ತೀವಿ, ಜಗತ್ತು ಸೃಷ್ಟಿಯಾಗುವಾಗಲೇ ದೇವರು ಮಾತೆಯವರನ್ನು ಆರಿಸ್ಕೊಂಡು ಬಿಟ್ರು. ಪ್ರಭು ಯೇಸುವಿಗೆ ಜನ್ಮ ಕೊಡುವುದಕ್ಕಾಗಿ, ಪಾಪವನ್ನ ನಾಶ ಮಾಡುವುದಕ್ಕಾಗಿ, ಘಟಸರ್ಪವನ್ನು ತುಳಿದು ಬಿಡುವುದಕ್ಕಾಗಿ ಅವತ್ತೇ ಆರಿಸಿಕೊಂಡು ಬಿಟ್ರು. ಹೀಗೆ ನಮ್ಮನ್ನ ದೇವರು ಸೃಷ್ಟಿಗೆ ಮೊದಲೇ ಆರಿಸಿಕೊಂಡಿದ್ದಾರಾ? ನಮ್ಮ ವಿಶ್ವಾಸ ಹೌದು, ನನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿರಬೇಕು. ನಾನು ನಿಜವಾಗಿಯೂ ಆರಿಸಲ್ಪಟ್ಟವಳು ಆರಿಸಲ್ಪಟ್ಟವನು ಎಂಬುದಾದರೆ ನನ್ನ ಬಾಯಲ್ಲಿ ದೈವ ದೂಷಣೆಗಳಾಗಲಿ, ಪರದೂಷಣೆಗಳಾಗಲಿ, ಅಥವಾ ಒಬ್ಬ ದೈವ ಸೇವಕನ ದೂಷಣೆಗಳಾಗಲಿ ಯಾವುದು ತಪ್ಪಿಲ್ಲದೆ ತಪ್ಪಿದ್ದು ಹೇಳ್ಬೋದು. ತಪ್ಪು ಮಾಡಿದವ್ರನ್ನ ನೇರವಾಗಿ ಹೇಳ್ಬೋದು, ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದು ದೈವ ದೂಷಣೆ ಅಲ್ಲ. ಅದು ಪಾಸ್ಟ್ ಇರ್ಬೋದು, ಸಭಾಪಾಲಕ ಇರ್ಬೋದು, ಯಾಜಕ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ತಪ್ಪು ಮಾಡಿದ್ರೆ ಯಾರ ಬಗ್ಗೆ ಬೇಕಾದ್ರೆ ಹೇಳ್ಬೋದು, ಅದು ಖಂಡಿತವಾಗಿ ತಪ್ಪಲ್ವೇ ಅಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಕೊರೆಸವರಿಗೆ ಬರೆದ ಪತ್ರದಲ್ಲಿ ಹೇಳ್ತದೆ, ನೀನೊಬ್ಬನ ತಪ್ಪು ಮಾಡುವಾಗ ಅವನನ್ನು ಬಹಿರಂಗವಾಗಿ ಖಂಡಿಸು ಎಂಬುದಾಗಿ. ಅದರಿಂದ ಈ ವಾಕ್ಯವನ್ನು ಕೇಳಿ ತಪ್ಪು ಮಾಡಿದರೆ ಯಾಜಕರು ಅಲ್ಲ ಕನ್ಯಾಸ್ತ್ರೀಯರು ಪಾಸ್ಟರ್ಸೋ ಸಭಾಪಾಲಕರೋ ನಾನು ನೀವು ತಪ್ಪು ಮಾಡಿದರೆ ಬಾಯಿ ಮುಚ್ಕೊಂಡು ಇರಬಾರ್ದು, ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳ್ತಾ ಇಲ್ಲ. ತಪ್ಪನ್ನು ಖಂಡಿಸಬೇಕು, ಆ ವಾಕ್ಯಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಅಯ್ಯೋ ಅವ್ರೇನು ಮಾಡ್ತಾ ಇದ್ರಪ್ಪ, ಅಯ್ಯೋ ಅವ್ರು ಯಾಚಕರಪ್ಪ, ಅಯ್ಯೋ ದೇವಸೇವಕರಪ್ಪ, ಅವ್ರು ಏನು ಮಾಡಿದ್ರು ನಾವು ಅವರ ಗೊಡವೆಗೆ ಹೋಗಬಾರ್ದು, ದೇವರವ್ರನ್ನ ನೋಡ್ಕೊಳ್ತಾರೆ, ದೇವರು ಹೇಳ್ತಾ ಇದ್ರೆ ವಾಕ್ಯದಲ್ಲಿ ನನಗೆ ಅವರ ಮೇಲೆ ಇದೆ, ನೀನು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾ. ಅದು ಯಾರಿಗೆ ಹೇಳಿದ್ರು ದೇವರ ವಾಕ್ಯನ, ಯಾರನ್ನು ಕುರಿತು ಹೇಳಿದರು, ಇದನ್ನು ಮೊದಲು ಯೋಚಿಸಬೇಕು. ಅವತ್ತಿನ ದಿನದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು ಯಾವ ವ್ಯಕ್ತಿಗಾಗಿ ದೇವರು ಹೇಳಿದರು, ಯಾವ ಕಾರಣಕ್ಕಾಗಿ ಹೇಳಿದರು, ಅವನನ್ನು ನನಗೆ ಬಿಟ್ಟುಬಿಡು, ನಾನು ಅವನ ದಂಡಿಸ್ತೀನಿ, ನೀನು ಯಾರು ದಂಡಿಸ್ಲಿಕ್ಕೆ ಎಂಬುದಾಗಿ ದೇವರು ಕೇಳ್ತಾರೆ.
ಇವತ್ತು ಆ ಡೈಲಾಗ್ನ ಇಟ್ಕೊಂಡು ಎಷ್ಟೋ ಜನ ಮಾಡಬಾರ್ದ ಅನ್ಯಾಯ ಅಕ್ರಮ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗೂ ಈ ವ್ಯಕ್ತಿಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ಅದರಿಂದ ಒಂದು ಪಕ್ಷ ಎಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ, ನಾವು ದೈವ ಸೇವಕರಾಗಿದ್ದು, ಸೇವೆ ಮಾಡುವವರಾಗಿದ್ದು, ಪ್ರಾರ್ಥನೆ ಮಾಡುವವರಾಗಿದ್ದು, ಇವತ್ತು ನಾವು ಅನ್ಯಾಯವಾಗಿ ಅಥವಾ ಅಕ್ರಮವಾಗಿ ತಪ್ಪಿಲ್ಲದೆ ಪಾಪವಿಲ್ಲದೆ ಪರರನ್ನು ದೂಷಿಸುತ್ತಾ, ನಿಂದಿಸುತ್ತಾ, ಶಪಿಸುತ್ತಾ ಅಥವಾ ದೈವ ದೂಷಣೆ ಮಾಡುತ್ತಾ ದೈವ ಸೇವಕರನ್ನು ಅಲ್ಲೆಗೆಳೆಯುತ್ತಾ ಇರುವುದಾದರೆ, ಅಲ್ಲಿ ನಾವು ತಿಳಿದುಕೊಳ್ಳಬೇಕು, ಅವರೂ ಸಹ ಜಗತ್ತು ಸೃಷ್ಟಿಯಾಗುವ ಮೊದಲೇ ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯ ಹೆಸರಲ್ಲಿ ಬರೆಯಲ್ಪಟ್ಟಿಲ್ಲ. ಇದು ಯವಾನರು ಬರೀತಾ ಇರುವಂತಹ ಪತ್ರ, ಪ್ರಕಟಣ ಗ್ರಂಥ. ಅದರಿಂದ ಇದನ್ನ ನೀವು ಜಗಳ ಮಾಡಬೇಕು ಅಂದ್ರೆ, ಕೇಳಬೇಕು ಅಂದ್ರೆ ಯವಾನರಿಗೆ ಫೋನ್ ಮಾಡಿ ನೀವು ಮಾತನಾಡಿ. ಓಕೆನಾ? ಯವಾನರಿಗೆ ಫೋನ್ ಮಾಡಿ ಮಾತನಾಡಿ. ಪೀಟರ್ ಅಂದ್ಬಿಟ್ರೆ ಯಾರು ಪೀಟರ್ ಆಗೋದಿಲ್ಲ, ಮ್ಯಾಥ್ಯೂ ಅಂದ್ರೆ ಯಾರು ಮ್ಯಾಥ್ಯೂ ಆಗೋದಿಲ್ಲ, ಪೌಲ್ ಅಂದ್ರೆ ಯಾರು ಪೌಲ್ ಆಗೋದಿಲ್ಲ, ಜಾನ್ ಅಂದ್ರೆ ಯಾರು ಜಾನ್ ಆಗೋದಿಲ್ಲ, ಥಾಮಸ್ ಅಂದ್ರೆ ಯಾರು ಥಾಮಸ್ ಆಗೋದಿಲ್ಲ. ಹೌದಲ್ಲ? ಆಗೋದಿಲ್ಲ. ಮಾರ್ಕ್ ಅಂದ್ಬಿಟ್ರೆ ಯಾರು ಮಾರ್ಕ್, ಹೆಸರುಗಳನ್ನ ಇಟ್ಕೊಂಡ್ಬಿಟ್ರೆ ಯಾರು ಆ ವ್ಯಕ್ತಿಗಳಾಗೋದಿಲ್ಲ. ನೋಡಿ, ಇವತ್ತು ಈ ಎಲ್ಲಾ ಸಂತರ ಹೆಸರುಗಳನ್ನ ಇಟ್ಕೊಂಡಿರೋರೆಲ್ಲರನ್ನ ನೋಡಿ, ಆ ಜೀವಿತಕ್ಕೂ, ಆ ಪ್ರೇಷಿತರ ಹೆಸರಿಗೂ, ಇವರ ಜೀವಿತಕ್ಕೂ ಸಂಬಂಧನೇ ಇರುವುದಿಲ್ಲ, ಸಂಬಂಧವಿರುವುದಿಲ್ಲ. ಸಂಬಂಧ ಇದೆಯಾ? ಇಲ್ಲ. ಈ ಅನೇಕವಾಗಿ ನೋಡಿ, ಈ ಶಾಂತಿ ಅಂತ ಹೆಸರು ಇಟ್ಕೊಂಡಿರೋರಲ್ಲಿ 90% ಈ ಶಾಂತಿ ಅನ್ನೋರೆಲ್ಲ ಅಶಾಂತಿ ತರೋರೇನೆ. ಪ್ರಿಯರೇ, ನಾವು ಕೆಲವು ಸಂಗತಿಗಳನ್ನು ನಾವು ಧ್ಯಾನಿಸಬೇಕು. ನಮ್ಮ ಹೆಸರಿಗೂ ನಮ್ಮ ಜೀವಿತಕ್ಕೂ ಸಂಬಂಧವೇ ಇಲ್ಲ. ಯೇಸು, ಯೇಸುರಾಜ್, ಜೇಸುದಾಸ್, ನೋಡಿ ಜೇಸುದಾಸ್ ಪ್ರಬಲ ಹಾಡುಗಾರ, ಇವತ್ತು ಯಾರನ್ನ ಆರಾಧಿಸ್ತಾ ಇದ್ದಾನೆ? ಹೆಸರು ಬದಲಾಯಿಸ್ಕೊಳ್ಳಕ್ಕೆ ಹೇಳಿ ಅವನಿಗೆ, ಅವನ ಕೈಲಿ ಹೆಸರು ಬದಲಾಯಿಸ್ಕೊಳಕ್ ಆಗುದಿಲ್ಲ. ಹೆಸರು ಬೇಕು, ಹೆಸರು ಬೇಕು. ಅದೇ ಅವನಿಗೆ ಯೇಸುವನ್ನ ನಿರಾಕರಿಸಿದ, ಅನ್ಯ ದೇವರನ್ನ ಆರಾಧಿಸಿದ, ಅದು ಅವರಿಗೆ ಸೇರಿದ್ದಿರಬಹುದು. ಆದರೆ ಆಗಿರ್ಬೇಕಾದ್ರೆ ಅವನ ಹೆಸರನ್ನ ಬದಲಾಯಿಸ್ಕೊಳ್ಬೇಕಲ್ಲ, ಅಯ್ಯಪ್ಪ ಅಂತ ಇಟ್ಕೊಳ್ಬೋದಲ್ಲ. ಅವನ ಮನೆ ದೇವರಿಗೆ ಅಯ್ಯಪ್ಪ, ಅಯ್ಯಪ್ಪ ಅಂತ ಇಟ್ಕೊಳ್ಬೋದು. ಯೇಸುದಾಸಂದ ತೆಗೆದುಬಿಟ್ಟು ಅಯ್ಯಪ್ಪ ಅಂತ ಇಟ್ಕೊಳ್ಬೋದಲ್ಲ. ಇದು ಹೇಳೋದು, ಇಂತಹ ವ್ಯಕ್ತಿಗಳು ದೈವ ದೂಷಣೆ ಮಾಡುವಂತಹ ವ್ಯಕ್ತಿಗಳು, ಆತನ ಜೀವನದಲ್ಲಿ ಅನುಭವಿಸಿದಂತ ಎಷ್ಟೋ ಕಷ್ಟಗಳಿಗೆ ಕಾರಣ ದೇವರೇ ಎಂಬುದಾಗಿ ಹೇಳಿದಂತ ಮನುಷ್ಯ, ಯೇಸು ಕ್ರಿಸ್ತರನ್ನ ಬಿಟ್ಟು ಹೋದಂತ ಮನುಷ್ಯ ದೈವ ದೂಷಕ. ಈಗ ಎಷ್ಟೋ ಜನ ಇದ್ದಾರೆ ಪ್ರಿಯರೇ, ದೇವರನ್ನ ಬಿಟ್ಟು ಹೋದವರು, ಯೇಸು ಕ್ರಿಸ್ತನ ಬಿಟ್ಟು ಹೋದ ಎಷ್ಟೋ ಜನ ಇದ್ದಾರೆ. ಹಣಕ್ಕಾಗಿ ಬಿಟ್ಟು ಹೋದವರು, ಅಧಿಕಾರಕ್ಕಾಗಿ ಬಿಟ್ಟು ಹೋದವರು, ಇವತ್ತಿಗೂ ಸಹ ದೈವ ದೂಷಣೆ ಮಾಡ್ತಾ ಇರೋರು, ಪರದೂಷಣೆ ಮಾಡ್ತಾ ಇರೋರು, ದೇವರ ವಾಕ್ಯವನ್ನು ಅಲ್ಲೆಗೆಳಿತಾ ಇರುವವರು ತುಂಬ ಜನ ಇದ್ದಾರೆ. ಈ 42 ತಿಂಗಳನ್ನ ಹುಡ್ಕೋದ್ಬೇಕಾಗಿಲ್ಲ ನಾವು, ಅದು ನಮಗೆ ಲೆಕ್ಕಕ್ಕಿಲ್ಲ. ಅವತ್ತು ಯವಾನರು ಈ ಒಂದು ವಾಕ್ಯವನ್ನು ಯಾಕೆ ಈ 42 ತಿಂಗಳು ಬರೆದ್ರು ಅಂತ ನಮಗೆ ಗೊತ್ತಿಲ್ಲ. ಈ ಪ್ರಕಟಣಾ ಗ್ರಂಥ ಇದುವರೆಗೂ ನೆರವೇರಿತಾ ನೆರವೇರಲಿಲ್ಲ ನಮಗೆ ಗೊತ್ತಿಲ್ಲ. ಕೆಲವು ನಮಗೆ ನೆರವೇರದಾಗಿ ಕಾಣ್ತದೆ, ಕೆಲವು ಇನ್ನೂ ನೆರವೇರಬೇಕು ಎಂಬುದಾಗಿ ಕಾಣ್ತದೆ. ಈ ಪ್ರಕಟಣಾ ಗ್ರಂಥನ ಕುರಿತು ಹಲವಾರು ಜನ ಸುಳ್ಳು ಬೋಧನೆಯನ್ನ ತಪ್ಪು ಬೋಧನೆಯನ್ನ ಹೇಳ್ತಾ ಇದ್ದಾರೆ, ಜನರಲ್ಲಿ ಭಯವನ್ನು ತುಂಬಿಸ್ತಾ ಹೇಳಿದನ್ನು. ಸಿಯೋನ್ ಸಭೆ ಇವತ್ತು ಟಿವಿಯಲ್ಲಿ ಕೊಡ್ತಾ ಇರುವಂತ ಮಾಹಿತಿ, ಕೇಳೋರಿಗೆ ಇದು ಶಾಕ್, ನಮಗೆಲ್ಲ ಇದು ಶಾಕ್ ಅಲ್ವೇ ಇಲ್ಲ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಂಗಳೂರು ಜನ ಎಷ್ಟು ವಿಶ್ವಾಸಿಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಜನ ಅಂದ್ರೆ ಎಷ್ಟು ವಿಶ್ವಾಸಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಕ್ರೈಸ್ತರು ಎಷ್ಟು ವಿಶ್ವಾಸಿಗಳು ಅಷ್ಟೇ ಅವಿಶ್ವಾಸಿಗಳಿದ್ದಾರೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಬೇಕಾದ್ರೆ, ನಾನು ತುಂಬ ಪ್ರೀತಿಸ್ತೇನೆ ಮಂಗಳೂರು ಜನರು, ನಾನು ತುಂಬ ಪ್ರೀತಿಸ್ತೇನೆ, ತುಂಬ ಗೌರವಿಸ್ತೇನೆ. ಹಾಗೆ ಕೆಲವು ವಿಷಯಗಳನ್ನ ನಾನು ಖಂಡಿಸ್ತೇನೆ.
ನಮ್ಮ ಜನ ಅಲ್ಲಿ ಯಾರಾದರೂ ಸುಮ್ಮನೆ ಯೇಸು ಕ್ರಿಸ್ತರು ಬಂದ್ಬಿಟ್ರು ಅಂತ ಹೇಳಿದ್ರೆ ಸಾಕು, ಊರಿಗೆ ಊರೇ ಹೋಗ್ಬಿಡ್ತದೆ. ಯಾರೋ ಒಂದು ವ್ಯಕ್ತಿ ದೊಡ್ಡದಾಗಿ ಅದ್ಭುತ ಮಾಡ್ತಾ ಇರೋದು ಊರಿಗೆ ಊರೇ ಹೋಗ್ಬಿಡ್ತಾರೆ, ಮನೆ ಮಠಾಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅಥವಾ ಆ ಬ್ರದರ್ ಪ್ರಾರ್ಥನೆ ಮಾಡಿ ಎಲ್ಲ ಸಿಕ್ಬಿಡ್ತಂದ್ರೆ ಎಲ್ಲ ಗುಡುಗುಡುಗಳಿಂದ ಅಲ್ಲಿಯೇ ಓಡಿಬಿಡ್ತಾರೆ. ಜನರನ್ನ ನೋಡಿ ಹಿಂಬಾಲಿಸ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರನ್ನ ನೋಡಿ ಹಿಂಬಾಲಿಸ್ತಾರೆ. ತುಂಬಾ ಕಡಿಮೆ ಆಗಿದೆ ಇವತ್ತು ದೇವರ ವಾಕ್ಯವನ್ನು ನೋಡಿ ಹಿಂಬಾಲಿಸುವವರು, ಮನುಷ್ಯನನ್ನು ನೋಡಿ ಹಿಂಬಾಲಿಸುವವರು. ದೇವರ ವಾಕ್ಯವನ್ನು ನೋಡಿ ಹಿಂಬಾಲಿಸುವುದಿಲ್ಲ ಯಾರು ಇವತ್ತು. ಐಫೈ ಐಟೆಕ್, ಕೇವಲ ಮನುಷ್ಯ ಒಬ್ಬ ಮನುಷ್ಯನಿಗೆ ಸ್ಥಾನವನ್ನು ಕೊಟ್ಟು ಇನ್ನೊಂದು ಮನುಷ್ಯನನ್ನು ತುಳಿಯುವವರನ್ನ ನಾವು ನೋಡುತ್ತೇವೆ. ಹೀಗೆ ನಮ್ಮ ಮಂಗಳೂರು ಪಟ್ಟಣದಲ್ಲಿ ಇವತ್ತು ಎಲ್ಲವೂ ಕೇರಳ ಆದಂಗೆ ಆಗ್ಬಿಟ್ಟಿದೆ, ಸೆಕೆಂಡ್ ಕೇರಳ ಆದಾಗೆ ಆಗ್ಬಿಟ್ಟಿದೆ. ಎಲ್ಲವೂ ಒಳಿತು ಪ್ರಾರಂಭವಾಗುವುದು ಕೇರಳದಲ್ಲೇ, ಅಳಿವು ಪ್ರಾರಂಭವಾಗುವುದು ಕೇರಳದಲ್ಲೇ. ಗಾಡ್ ಸಿಟಿ, ಹೆಸರು ಗಾಡ್ ಸಿಟಿ, ದೇವರ ನಾಡು ಕೇರಳದ ಹೆಸರು. ಆದ್ರೆ ನೋಡಿ, ಆ ಕೇರಳದಲ್ಲಿ ನಡೀಬಾರ್ದಲ್ಲ ನಡೀತಾ ಇದೆ. ದೇವರ ನಾಡು ಯಾಕೆ ನಡಿಬೇಕಾಗಿದೆ? ಟೈಟಲ್ ಕೊಡ್ಕೊಂಬಿಟ್ರು, ಇದು ಕೇರಳ ದೇವರ ನಾಡು, ದಿಸ್ ಇಸ್ ಕೇರಳ ಇಸ್ ಗಾಡ್ ಸಿಟಿ, ದೊಡ್ಡ ಟೈಟಲ್ ಯಾವ ದೇಶಕ್ಕೆ ಹೋದ್ರೆ. ಆದರೆ ಅಲ್ಲಿ ನಡೆಯುವಂಥದ್ದು ನೋಡಿ, ಎಷ್ಟೆಲ್ಲ ನಡೀತಾ ಇದೆ ಅಕ್ರಮವಾಗಿ, ಎಷ್ಟು ನಾಶಕರ ನಡೀತಾ ಇದೆ, ಎಷ್ಟು ಹೋರಾಟ ನಡೀತಾ ಇದೆ, ಎಷ್ಟು ದೇವರ ವಾಕ್ಯ ಅಲ್ಲಿ ಪ್ರಬಲವಾಗಿ ಪ್ರಾರಂಭಿಸಿತು, ಈಗ ಅಲ್ಲಿ ಎಷ್ಟು ದೇವರ ವಾಕ್ಯ ಎಷ್ಟು ಕುಸಿದು ಹೋಗಿದೆ. ಅದೇ ರೀತಿಯಾಗಿದೆ ನಮ್ಮ ಮಂಗಳೂರು ಪಟ್ಟಣ. ವಿಶ್ವಾಸಿಗಳೇ ಹೆಚ್ಚು, ಆದರೆ ವಿಶ್ವಾಸದಲ್ಲಿರುವವರು ಇವತ್ತು ಅವಿಶ್ವಾಸಿಗಳನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾರಾದರೂ ಮಾಟ ಮಾಡಿದ್ರು ಅಂದ್ರೆ ಸಾಕು, ಅಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಏನೋ ಸರ್ಪದೋಷ ಆಗಿದ್ರೆ ಸಾಕು, ಅಲ್ಲಿ ಹೋಗ್ಬಿಡ್ತಾರೆ. ನಿಮ್ಮ ಮನೇಲಿ ಏನೋ ಮಾಡಿಟ್ಬಿಟ್ಟಿದ್ದಾರೆ ಅಂತೇಳಿ ಆ ಬ್ರದರ್ ಹತ್ರ ಹೋಗ್ಬಿಡ್ತಾರೆ. ಸಾವಿರ ಬರೀ ಹಣ ಕೊಟ್ಟು ಎಲ್ಲ ಪರ್ಚೇಸ್ ಮಾಡ್ಕೊಡ್ತಾರೆ. ಯೋಚನೆ ಮಾಡಿ ನೋಡಬೇಕು. ಇವತ್ತು ಎಂಪೈರಿಯರ್ ಎಲ್ಲಿ ಪ್ರಾರಂಭವಾದದ್ದು? ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ, ಮಂಗಳೂರಿನಲ್ಲಿ ಪ್ರಾರಂಭವಾದ ಒಂದು ದೊಡ್ಡ ದೇವಾಲಯ ಮಂಗಳೂರಿನಲ್ಲಿ. ಅದಕ್ಕೆ ಕಾರಣ ಯಾರು? ಯಾರು? ನಮ್ಮ ಜನರೇ, ನಮ್ಮ ವಿಶ್ವಾಸಿಗಳೇ ಅವರ ಹಿಂದೆ ಹೋಗ್ಲಿಕ್ಕೆ ಕಾರಣ. ಅವ್ರು ಹೇಳುವಂಥ ಸುಳ್ಳನ್ನು ಕೇಳಿ ಎಷ್ಟು ವಿಶ್ವಾಸಿಗಳು ನನ್ನ ಜೊತೆ ಸೇವೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಂಥ ಎಷ್ಟು ಜನ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಗೊತ್ತಾ? ಆ ಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯವನ್ನರಿತವರು, ಧರ್ಮಸಭೆಯ ಸತ್ಯವನ್ನರಿತವರು, ದೇವರ ವಾಕ್ಯವನ್ನು ಅರಿತವರು. ಕೇವಲ ಫ್ರಾಡ್ಗಳಾಗಿ ಬರೀ 144,000 ಜನ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳುವಂತ ಒಂದು ಮಾತನ್ನ ಕೇಳಿಕೊಂಡು ಅಲ್ಲಿ ಹಿಂಬಾಲಿಸ್ತಾರೆ ಅಂದ್ರೆ ನಮ್ಮ ಜನ ಎಷ್ಟು ಅವಿವೇಕಿಗಳು ಎಂಬುದನ್ನು ಯೋಚನೆ ಮಾಡಿ ನೋಡಿ. ಅಂದ್ರೆ 144,000 ಜನಕ್ಕಿಂತ ಒಬ್ಬರು ಅಲ್ಲಿ ಆ ಸಭೆಗೆ ಹೋದ್ರೆ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ, ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಅರ್ಥ. ಹೌದು ತಾನೇ? ಹಾಗೆ ತಾನೇ ಆಯ್ತು. ನಿಮ್ಮ ಆಸ್ತಿಯಲ್ಲ ಆ ಸಭೆಗೆ ಬರೆದು ಬಿಡಿ, ತುಂಬಾ ಚೆನ್ನಾಗಿರ್ಬೋದು, ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ. ಆ ಸಭೆಯಲ್ಲಿ ಒಂದು ಗಂಡ ಹೆಂಡತಿ ಗಂಡ ಹೆಂಡತಿಯಾಗಿ ಜೀವಿಸುವ ಹಾಗೆ ಇಲ್ಲ, ಗಂಡ ಹೆಂಡತಿಯೊಟ್ಟಿಗೆ ಜೀವಿಸುವ ಹಾಗೆ ಇಲ್ಲ, ಮತ್ತೆ ಯಾರ ಮನೆಗೂ ಸಹ ಹೋಗುವ ಹಾಗೆ ಇಲ್ಲ, ಯಾರ ಫ್ಯಾಮಿಲಿಯಲ್ಲಿ ಗೇದರ್ ಆಗುವ ಹಾಗೆ ಇಲ್ಲ. ವಾರದಲ್ಲಿ ಒಂದು ದಿನ ಶುಕ್ರವಾರ ಮಾತ್ರ ಅವರು ರಾತ್ರಿ ಆರಾಧನೆಗೆ ಹೋಗ್ಬೇಕಲ್ಲಿ, ಬೇರೆ ಯಾವ ದಿನದಲ್ಲಿ ಹೋಗುವಾಗಿಲ್ಲ. ಇವತ್ತು ಮಂಗಳೂರಿನಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭವಾಗಿದ್ದು ಮಂಗಳೂರು, ಚೆನ್ನೈಲೂ ಆಗಲಿಲ್ಲ ಇದು. ಬಾಂಬೆ ಆಗಿದ್ದ ತಕ್ಷಣ, ಕೇರಳದಲ್ಲಿ ಆದ ತಕ್ಷಣ ಆಗಿದ್ದು ಮಂಗಳೂರಿನಲ್ಲೇ. ಕಾರಣ ನಮ್ಮ ಜನರ ಅವಿವೇಕತನ, ಸತ್ಯವನ್ನು ಅರಿಯದೆ ಅಸತ್ಯಕ್ಕೆ ಕಿವಿಗೊಟ್ಟು ದೂಷಣೆ. ಯಾರು ನೋಡಿ, ನಮ್ಮ ಮಂಗಳೂರು ಪಟ್ಟಣ ಜನ ಯಾರ ಬಗ್ಗೆ ಆದರೂ ಒಂದು ಕೆಟ್ಟದಾಗಿ, ಒಬ್ಬರು ಮನಸ್ತಾಪದಿಂದ ಅಸೂಯೆ ಅಂತ ಹೇಳಿದ್ರೆ ಅದನ್ನೇ ಸತ್ಯ ಎಂದೇಳಿ ಪಬ್ಲಿಸಿಟಿ ಮಾಡಿಬಿಡ್ತಾರೆ, ಯಾರಾದರೂ ಫೋನ್ ಮಾಡಿದರೆ ಸಾಕು, ಫೋನ್ ಮಾಡೋದೆಲ್ಲ ರೆಕಾರ್ಡ್ ಮಾಡಿ ಇನ್ನೊಬ್ಬರಿಗೆ ಹಂಚಿಬಿಡ್ತಾರೆ. ನೀವು ನೋಡಿ, ಒಂದು ಕಡೆ ನೋಡಿ, ಇಸ್ರಾಯೇಲ್ ದೇಶದಲ್ಲಿ ನಾವು ವಾಸವಾಗಿರುವಂಥ ನಮ್ಮ ಜನರನ್ನು ನೀವು ನೋಡಬೇಕು, ಹೊನ್ನಾವರ, ಸೊ ಮಂಗಳೂರು, ಉಡುಪಿ, ಈಗ ಎಲ್ಲ ಕಡೆಯಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಇರೋರು ತುಂಬ ಜನ ಕೆಲಸ ಮಾಡೋದು ನಮ್ಮ ವಿಶ್ವಾಸಿ ಕ್ರೈಸ್ತರೇನೆ. ಅವ್ರನ್ನ ಕೇಳಬೇಕು ನೀವು, ಅಲ್ಲಿರೋರನ್ನ 90% ತುಂಬ ಒಳ್ಳೆಯವರಿದ್ದಾರೆ, ಭಯ, ಭಕ್ತಿ, ವಿಶ್ವಾಸ, ವಿನಯತೆ ಇರ್ತಾರೆ. ಈ 90% ಇದ್ದಾರೆ, ಅವ್ರ ಕೆಲಸ ಏನಂದ್ರೆ ಫೋನ್ ಮಾತಾಡೋದು, ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿ ಇನ್ನೊಬ್ಬರಿಗೆ ಕಳಿಸೋದು. ಯಾರೋ ಒಬ್ಬರು ಹೇಳಿದ್ರು ಅಸೂಯೆಯಿಂದ ಅದನ್ನು ಇಟ್ಕೊಂಡು ಎಲ್ಲ ಪಬ್ಲಿಸಿಟಿ ಮಾಡೋದು, ಒಂದು ಗಂಡನ ಬಗ್ಗೆ, ಒಂದು ಹೆಂಡತಿಯ ಬಗ್ಗೆ, ಎಲ್ಲರ ಬಗ್ಗೆ ಬರೀ ಅಪಪ್ರಚಾರ ಮಾಡುವಂಥದ್ದು.
ಇವತ್ತು ಆ ಪವಿತ್ರವಾದ ಪುಣ್ಯಭೂಮಿ ಇಸ್ರಾಯೇಲ್ ಪುಣ್ಯಭೂಮಿ ಹೇಗೆ ಆಗಿ ಹೋಗಿದೆ ಅಂದರೆ ಎರಡನೇ ಸೋದೋಮ್ ಗೋಮರ ಪಟ್ಟಣ ಆಗಿ ಹೋಗಿದೆ. ಯಾರಿಗೂ ಭಯವೇ ಇಲ್ಲ, ಭಕ್ತಿಯೇ ಇಲ್ಲ, ವಿಶ್ವಾಸವೇ ಇಲ್ಲ. ಯಾರ್ಯಾರ ಜೊತೆಲಿ ಬೇಕಾದ್ರೆ ಇದ್ಕೋಬಹುದು, ಯಾರ್ಯಾವನ ಜೊತೆ, ಯಾರ ಹೆಂಡತಿ ಜೊತೆ ಆದರೂ, ಯಾರ ಗಂಡನ ಜೊತೆ ಆದರೂ ಇದ್ಕೋಬಹುದು. ಒಂದು ಎರಡು ಮೂರು ನಾಲ್ಕು ಇರ್ಬೋದು, ಆದರೆ ಯಹೋದ್ಯರ ಕಲಾಚಾರವನ್ನು ಅವರು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಯಾರು ಇಸ್ರಾಯೇಲ್ನಲ್ಲಿ ಇರೋರಿಗೆ ಯಾರು ಒಡಬಗಡಲ್ಲ ಕೇಳೋದಿಲ್ಲ. ಯಾಕೆ ಕೇಳ್ತೀರಿ ಸ್ವರ್ಗೀಯ ಯಾತ್ರೆ ಯಾಕೆ ಕೇಳ್ತೀರಿ? ಯಾಕೆಂದ್ರೆ ಎದೆಗೆ ತಿವಿತದಲ್ಲ, ನರಕ ನರಕ ಅಂತ ತಿರಿತದೆ. ಕೇಳಿದ್ರೆ ಹೃದಯ ಬಡ್ಕೊತದೆ, ಡಪ 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 ಅಂತ ಬರ್ಕೊಳ್ತದೆ. ಅದರಿಂದ ಕೇಳೋದಿಲ್ಲ, ಸ್ವರ್ಗೀಯಾತ್ರೆ ಧ್ಯಾನ ಕೇಳೋದಿಲ್ಲ. ಆದರೆ ವಿಶ್ವಾಸಿಗಳು ಕೇಳ್ತಾರೆ, ಸತ್ಯವನ್ನು ಅರಿತುಕೊಳ್ತಾರೆ, ಸತ್ಯವನ್ನು ಕಂಡುಕೊಳ್ತಾರೆ. ಹೀಗೆ ಇವತ್ತು ದೈವ ದೂಷಣೆಯನ್ನು ಮಾಡ್ತಾ ಇರೋದು ದೈವ ವಿಶ್ವಾಸಿಗಳೇ. ದೇವರನ್ನು ಅರಿಯದವರಲ್ಲ, ಬೇರೆ ಯಾವ ಜಾತಿ ಜನಾಂಗದವರಲ್ಲ. ಹೀಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಬರೆದಿದ್ದೇ ಆದರೆ ನಾನು ರಕ್ಷಣೆಯನ್ನು ಪಡೆಯುತ್ತೇನೆ. ಒಂದು ಪಕ್ಷ ನಾನು ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಆದಿಕಾಲದಲ್ಲಿ ಅಂದರೆ ಜಗತ್ ಸೃಷ್ಟಿಯಾಗುವ ಮೊದಲೇ ಬರೆಯಲ್ಪಟ್ಟಿಲ್ಲ ಎಂಬುದಾದರೆ ನಾನು ಆ ಮೃಗಕ್ಕೆ ಆರಾಧನೆಯನ್ನು ಸಲ್ಲಿಸುತ್ತೇನೆ. ಅಂದರೆ ಹೇಗೆ ಹೋಗಿ ಧೂಪ ಹಾಕೋದು, ದೀಪ ಹಚ್ಚೋದಲ್ಲ, ಆ ಮೃಗಕ್ಕೆ ಆರಾಧನೆಯನ್ನು ಸಲ್ಲಿಸುವುದೆಂಬುದಾದರೆ ಈ ದೂಷಣೆಗಳನ್ನು, ಈ ಪರನಿಂದನೆಗಳನ್ನು, ಈ ಅಪಪ್ರಚಾರಗಳನ್ನು, ದೈವ ಸೇವಕರುಗಳನ್ನು ಕುರಿತು, ಗಂಡನನ್ನು ಕುರಿತು, ಈ ಹೆಂಡತಿಯನ್ನು ಕುರಿತು, ಈ ಪ್ರತಿಯೊಬ್ಬರನ್ನು ಕುರಿತು ಬೇಡವಾದದನ್ನು ದೂಷಣೆ ನಿಂದನೆ ಮಾಡುವವರೆಲ್ಲರೂ ಈ ಆರಾಧನೆಯಲ್ಲಿ ಯೋಗ್ಯರು, ಈ ಆರಾಧನೆಗೆ ಯೋಗ್ಯರಾಗಿದ್ದಾರೆ, ಇದು ಆರಾಧನೆಗೆ ಕಾರಣವಾಗಿದೆ ಎಂಬುದನ್ನು ಇಲ್ಲಿ ಬರೆಯಲ್ಪಟ್ಟಿದೆ. ದೇವಾಲಯಕ್ಕೆ ದೇವಾಲಯಕ್ಕೆ ಬರೋದು, ಆರಾಧಿಸೋದು, ಎಲ್ಲ ಯೇಸುವನ್ನು ಆರಾಧಿಸೋದು, ಸ್ತುತಿಸೋದು, ಮಹಿಮೆ ಪಡಿಸೋದು, ಘನಪಡಿಸೋದು, ಅಯ್ಯೋ ಇಗರ್ಜಿಗೆ ಹೋಗಬೇಕು, ಅಯ್ಯೋ ದೇವಾಲಯಕ್ಕೆ ಹೋಗಬೇಕು, ಧ್ಯಾನ ಮಂದಿರಕ್ಕೆ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು, ಎಸ್ ಎಸ್ ಎವ್ರಿಥಿಂಗ್ ಇಸ್ ಗುಡ್. ಆದರೆ ಅಲ್ಲಿಂದ ಹೊರಗೆ ಬಂದ ತಕ್ಷಣ ದೂಷಣೆ, ನಿಂದನೆ, ಅವಹೇಳನ, ಅವರನ್ನು ಕುರಿತು, ಇವರನ್ನು ಕುರಿತು, ಇವರದು ಅವ್ರಿಗೆ ಹೇಳೋದು, ಅವರದು ಇವರಿಗೆ ಹೇಳೋದು, ಇವರು ಫೋನ್ ಮಾಡಿದನ ಅವರಿಗೆ ತಿಳಿಸೋದು, ಲೇವಾದೇವಿ ಶುರುವಾಗಿ ಬಿಡ್ತದೆ. ಕಾರಣ ಅವರು ಸೃಷ್ಟಿಗೆ ಮುಂಚಿತವಾಗಿಯೇ, ನಾನು ಸೃಷ್ಟಿಗೆ ಮುಂಚಿತವಾಗಿಯೇ, ನಾವು ಸೃಷ್ಟಿಗೆ ಮುಂಚಿತವಾಗಿಯೇ, ಎಲ್ಲರೂ ನಾವು ಸೃಷ್ಟಿಗೆ ಮುಂಚಿತವಾಗಿಯೇ ಈ ಸೈತಾನನಿಗೆ ಅಂದರೆ ಆ ಮೃಗಕ್ಕೆ ನಾವು ಶರಣಾಗಿದ್ದೇವೆ ಎಂಬುದಾದರೆ ಇದೇ ಆಗಿದೆ ಸಂಕೇತ, ಪರದೂಷಣೆಗಳು, ಪರನಿಂದನೆಗಳು. ಅದಕ್ಕೆ ದೇವರು ಹೇಳ್ತಾರೆ, ದೇವರಿಗೆ ಅಸಖ್ಯವಾದಂಥ ಒಂದು ಪಾಪ ಯಾವುದು ಅಂದರೆ ದೂಷಣೆ, ನಿಂದನೆ. ದೇವರು ಹೇಳ್ತಾರೆ ದೇವರಿಗೆ ಅಸಖ್ಯವಾದ ಪಾಪ ಒಬ್ಬರನ್ನು ದೂಷಿಸುವುದು, ನಿಂದಿಸುವುದು ದೇವರಿಗೆ ಅಸಖ್ಯವಾದಂಥದ್ದು ದೇವರಿಗೆ. ಹೀಗೆ ನಾವುಗಳೆಲ್ಲರೂ ಕೇಳಬೇಕು, ಏನ್ ಬ್ರದರ್ ಇವನ್, ಅದರಲ್ಲಿ ನಾನು ಸೇರ್ಕೊಳ್ಬೇಕು, ನಾನು ಸೇರ್ಕೊಳ್ತೀನಿ. ಒಬ್ಬ ಯಾಜಕನು ಸೇರ್ಕೊಳ್ತಾನೆ, ಒಬ್ಬ ಪ್ರವಾದಿ ಸೇರ್ಕೊಳ್ತಾನೆ, ಪ್ರವಾದಿಯಾಗಿ ಜೀವಿಸ್ತಾನೆ ಅನ್ನೋನು ಸೇರ್ಕೊಳ್ತಾನೆ, ಒಬ್ಬ ಪಾಸ್ಟರ್ ಸೇರ್ಕೊಳ್ತಾನೆ, ಒಬ್ಬ ಪ್ರಾರ್ಥನೆ ಮಾಡೋನು ಸೇರ್ಕೊಳ್ತಾನೆ, ಧ್ಯಾನ ಮಂದಿರದಲ್ಲಿ ಸೇರ್ಕೊಳ್ತಾನೆ, ಮಧ್ಯಸ್ಥ ಪ್ರಾರ್ಥನಾ ತಂಡದವ್ರು ಸೇರ್ಕೊಳ್ತಾನೆ, ದಿನ ಬಲಿಪೂಜೆಗೆ ಹೋಗೋನು ಸೇರ್ಕೊಳ್ತಾನೆ, ಎಲ್ಲರೂ ಸೇರ್ಕೊಂಡು ಬಿಡ್ತೇವೆನೋ ಅದರಲ್ಲಿ. ಯಾರ್ಯಾರ ಬಾಯಲ್ಲಿ ದೂಷಣೆ ನಿಂದನೆಗಳು ಇದೆಯೋ ಅವರವರೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಎಸ್ ಕರೆಕ್ಟ್, ಇದು ಕರೆಕ್ಟ್, ಹೌದು ನನ್ನಲ್ಲಿ ದೂಷಣೆ ಇದೆ, ನಿಂದನೆ ಇದೆ, ಹಾಗಾದರೆ ನಾನು ಯಾರನ್ನ ಆರಾಧಿಸ್ತಾ ಇದ್ದೇನೆ, ಯಾರನ್ನ ಆರಾಧಿಸ್ತಾ ಇದ್ದೇನೆ, ಯಾರನ್ನ ಆರಾಧಿಸ್ತಾ ಇದ್ದೇವೆ, ಯಾರಾದ್ರೂ ಹೇಳ್ತೀರಾ, ಯಾರಾದ್ರೂ ಹೇಳ್ತೀರಾ, ಯಾರು ಹೇಳ್ತೀರಿ, ಮೋಲಿ ಪ್ರದರ್ಶ, ನಾವು ಯಾರನ್ನ ಆರಾಧಿಸ್ತಾ ಇದ್ದೇವೆ? ಹಾಗಾದ್ರೆ ನಾವು ಪರರ ಬಗ್ಗೆ ದೂಷಣೆ ನಿಂದನೆ ಈ ಅವಹೇಳನ ಇದೆಲ್ಲ ಮಾಡ್ತಾ ಇದ್ದೇವೆ ಅನ್ನೋದಾದರೆ ನಾವು ಯಾರನ್ನ ಆರಾಧಿಸ್ತಾ ಇದ್ದೇವೆ? ನಾವು ಮಾಡುವ ಪ್ರಾರ್ಥನೆ ಯಾರಿಗೆ ಆರಾಧನೆಯಾಗಿ ಬದಲಾವಣೆ ಆಗ್ತಾ ಇದೆ, ಯಾರಿಗೆ? ಉತ್ತರ ಇಲ್ಲ. ಬಿಸಿಲಿದ್ದೀರಾ? ಮೂರು ಪದ ಎರಡು ಪದ ಬರೀಲಿಕ್ಕೆ ಆಗ್ತಾ ಇಲ್ವಾ? ಎಸ್ ಆರ್ ನೋ? ಎಸ್ ವಿ ಅಡೋರ್. ಯಾರನ್ನ? ದೇವರನ್ನ ಅಥವಾ ದೇವವನ್ನ, ಸೈತಾನನ್ನ, ಪಿಶಾಚಿಯನ್ನ, ಗಡಸರ್ಪವನ್ನ, ಯಾರನ್ನ? ಕೆಲಸರಿ ಉತ್ತರ ಬರುವುದಿಲ್ಲ. ಈ ಎಲ್ಲ ವಿಷಯದ ಬಗ್ಗೆ ನಾನು ಹಲವು ಕಾಲಗಳಲ್ಲಿ ಮಾತನಾಡಿ ಬರುವಾಗಲೇ ನನ್ನನ್ನು ಕೊಲೆ ಮಾಡಬೇಕು ಎಂಬುದಾಗಿ ಪ್ಲಾನ್ ಮಾಡಿದ್ದು, ಸ್ಕೆಚ್ ಹಾಕಿತ್ತು. ಇಸ್ರಾಯೇಲ್ನಲ್ಲಿ ಇದ್ದಂತಹ ಒಂದು ಸಭೆ ನನ್ನ ಮನೆಗಳಿಗೆ ಕರೆಸಿ ಏನೋ ಒಂದು ಏನಾದರೂ ಒಂದು ಹೇಳಿ ಹುಷಾರಿಲ್ಲ ಎಂಬುದಾಗಿ ಹೇಳಿ ನನ್ನ ಮನೆಗೆ ಕರೆಸಿ ಕೊಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಬೈಂದೂರಿಗೆ ಸೇರಿದಂಥ ಒಂದು ವ್ಯಕ್ತಿ ಇದೆ. ವಾಯ್ಸ್ಗಳೆಲ್ಲವೂ ಇದೆ ಇವತ್ತಿಗೂ ಸಹ.
ಕಾರಣ ಸತ್ಯ. ಸತ್ಯ ಪ್ರೇ ನಾವು ಯೋಚಿಸಬೇಕು, ನಾವು ಚಿಂತಿಸಬೇಕು, ನಾವು ಧ್ಯಾನಿಸಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿನ್ನ ದೇಹವನ್ನು ಕೊಲ್ಲುವನಿಗಾಗಿ ನೀನು ಭಯಪಡಬೇಡ, ನಿನ್ನ ದೇಹವನ್ನು ಹಾಗೂ ನಿನ್ನ ನಿನ್ನ ಆತ್ಮವನ್ನು ಕೊಲ್ಲುವನಿಗಾಗಿ ನೀನು ಭಯಪಡು. ಯಾರು ಉತ್ತರ ಕೊಡಲೇ ಇಲ್ಲ. ಬ್ರದರ್, ನೀವು ಹೇಳ್ತಾ ಇರೋದು ಸುಳ್ಳು ಅಂತನ? ಮೌಲಿನೂ ಕೊಡಲಿಲ್ಲ ಉತ್ತರ, ರಿಚರ್ಡು ಕೊಡಲಿಲ್ಲ ಉತ್ತರ. ಯಾಕೆ ಭಯ ಆಗ್ಬಿಡ್ತಾ, ಇಸ್ರಾಯೇಲ್ ಇದ್ದೀವಿ, ನಮ್ಮನ್ನು ಜನ ಏನು ಮಾಡ್ತಾರೆ ಅಂತ ತಮಾಷೆ ಮಾಡಿದೆ. ಎಲೆನ್ ಜೂಲಿಯನ್ನ ನೀವೇನು ಹೇಳ್ತೀರಿ? ಶರೀ ನೀವೇನು ಹೇಳ್ತೀರಿ? ಪ್ರಿಸಲು ಪ್ರಿಸಲು ಕ್ರೆಟ್ಟ ನೀವೇನು ಹೇಳ್ತೀರಿ? ಪ್ರಿಸಲು ಪ್ರಿಯರೇ, ಸತ್ಯ ಯಾವತ್ತು ಸಾಯದ ಯಾವತ್ತಿದ್ದು ಸಾಯ್ಬೇಕು. ನಾನು ಹೇಗೆ ಸಾಯ್ಬೇಕು ಅಂತ ಅಲ್ಲಿ ನಿರ್ಧರಿಸಲ್ಪಟ್ಟಿದೆಯೋ ಹಾಗೆ ಸಾಯ್ಬೇಕು. ಅದನ್ನ ಯಾರು ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ, ಯಾರು ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ. ಮೂಲಿಗೆ ಭಯ ಬರ್ಬೋದು, ಮೂಲಿಗೆ ಭಯ ಬರ್ಬೋದು, ತೊಂದರೆ ಇಲ್ಲ. ಮೂಲಿ ಎಲ್ಲಿ ಸಾಯ್ಬೇಕು ಅಂತಿದ್ರೆ ಅಲ್ಲೇ ಸಾಯ್ಬೇಕು. ಯಾವಾಗ ಸಾಯ್ಬೇಕು ಆವಾಗಲೇ ಸಾಯ್ಬೇಕು. ಹೇಗೆ ಸಾಯ್ಬೇಕು ಹಾಗೇನೆ ಸಾಯ್ಬೇಕು. ಯಾರು ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ಲ. ಪ್ರೇ ನಾವು ಅರಿಯಬೇಕು. ಅದಕ್ಕಾಗಿ ವಾಕ್ಯವನ್ನು ನಾನು ನೋಡಬೇಕಾದ್ರೆ ವಾಕ್ಯ ಹೇಳ್ತದೆ, ಅದರಿಂದ ಕಿವಿಯುಳ್ಳವನು ಕೇಳಲಿ. ಕಿವಿ ಇದೆಯಾ ಕೇಳಲಿಕ್ಕೆ? ಅವ್ರು ಮಾತ್ರ ಕೇಳಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಕೇಳಲಿಕ್ಕೆ ಸಾಧ್ಯವಿಲ್ಲ. ಕಿವಿ ಅಂದ್ರೆ ಬರೀ ಕಿವಿ ಮೇಲ್ಗಡೆ ಎರಡು ಕಿವಿ ಇದೆಯಲ್ಲ ಅದು ಅಂತ ಅಲ್ಲ. ಕಿವಿ ಅಂದ್ರೆ ಅದ್ರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ, ಕಿವಿ ಇರೋನು ಕೇಳಲಿ ಒಳಗಡೆ, ಅಂದ್ರೆ ಕೇಳಲಿಕ್ಕೆ ಮನಸ್ಸಿರೋನು ಕೇಳಲಿ, ಕೇಳಲಿಕ್ಕೆ ಹೃದಯ ಇರೋನು ಕೇಳಲಿ, ಯಾರಿಗೆ ಚುಚ್ತಾ ಇದೆಯೋ ಅವನು ಕೇಳಲಿ, ಯಾರಿದನ್ನ ಮಾಡ್ತಾ ಇದ್ದಾನೋ ಅವನು ಕೇಳಲಿ, ಯಾರು ಇಂಥ ಕಾರ್ಯದಲ್ಲಿದ್ದಾನೋ ಅವನು ಕೇಳಲಿ. ನಾನು ಹೇಳಿದ್ನಲ್ಲ ಮಂಗಳೂರಿನಲ್ಲಿ ಸಿಯೋನ್ ದೇವಾಲಯ ಆವಾಗಲೇ ಆಗಿದೆ. ಫಾದರ್ ಫ್ರಾಂಕ್ ಎಂಬುವರು ನಮ್ಮನ್ನು ಕರೆದುಕೊಂಡು ಹೋಗಿದ್ದು. ಸಾರಿ ಕ್ಷಮಿಸಿ. ನಾಗಮಂಗಲ ಅಂತೇಳಿ ಅಂದರೆ ಯಾವ ಊರು, ಇಲ್ಲಿಂದ 2,000 ಕಿಲೋಮೀಟರ್ ದೂರ ಹೋಗಬೇಕು ಟ್ರೈನಲ್ಲಿ. ಒಂದು ರಾತ್ರಿ ಅಲ್ಲ ಪೂರ್ತಿ ಪ್ರಯಾಣ ಮಾಡಬೇಕು. ಸೊ ಆ ವಿಚಾರಣೆಗೆ ನಾವು ಹೋಗಿದ್ದು. ಅಲ್ಲಿ ಗುರುಗಳು ತಬ್ಬಿಬ್ಬಾಗಿ ಹೋಗಿದ್ರು, ಹಣ ಕೊಟ್ಟು ಅವರನ್ನು ಕೊಂಡುಕೊಂಡಿದ್ರೆ ಎಷ್ಟು ಜನ. ಪ್ರೀತಿಗೆ ನಾವು ಕೆಲವು ಸತ್ಯಗಳನ್ನು ನಾವು ಕಂಡುಕೊಳ್ಬೇಕು. ಇವತ್ತು ನಮ್ಮಿಂದಲೇ ನಾಶ. ಯಾವಾಗ ನೋಡಿ, ಅವತ್ತು ಏದೆನ್ ತೋಟದಲ್ಲಿ ಆದಾಮ್ ಅವಳು ದೇವರು ಕೊಟ್ಟಂತಹ ಏದೆನ್ ತೋಟವನ್ನು ಸರಿಯಾಗಿ ಕಾಯ್ಕೊಂಡಿದ್ದಿದ್ರೆ ಅವತ್ತು ಸೈತಾನ ಏದೆನ್ ತೋಟದಲ್ಲಿ ಬರ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಅವರು ಏದೆನ್ ತೋಟದಿಂದ ಬಹಿಷ್ಕರಿಸಲ್ಪಡ್ತಾ ಇರಲಿಲ್ಲ, ಅವರು ಸರಿಯಾಗಿ ಕಾಯಲಿಲ್ಲ. ಸೈತಾನ ಒಳಗೆ ಬರಬಾರ್ದು ಅಂತೇಳಿ ಅವ್ರು ಕಾಯಲಿಲ್ಲ ಸರಿಯಾಗಿ. ಒಂದು ಪಕ್ಷ ಸರಿಯಾಗಿ ಅವರು ತೋಟವನ್ನು ಕಾದಿದ್ರೆ ಸೈತಾನ ಒಳಗೆ ಬರ್ತಾ ಇರಲಿಲ್ಲ, ಅವರು ಬಹಿಷ್ಕರಿಸಲ್ಪಡ್ತಾ ಇರಲಿಲ್ಲ. ಅವರು ಸರಿಯಾಗಿ ತೋಟನ ಕಾಯಲಿಲ್ಲ, ಅದರಿಂದ ಸೈತಾನ ಒಳಗೆ ಬಂದ, ಅವರು ಬಹಿಷ್ಕರಿಸಲ್ಪಟ್ಟು. ಇದೇ ಇವತ್ತು ನಡೀತಾ ಇರೋದು ಧರ್ಮಸಭೆಯಲ್ಲಿಯೂ, ನನ್ನಲ್ಲಿಯೂ, ನಿಮ್ಮಲ್ಲಿಯೂ, ಪ್ರತಿಯೊಂದು ವಿಚಾರಣೆಯಲ್ಲಿಯೂ, ಪ್ರತಿಯೊಂದು ಕುಟುಂಬದಲ್ಲಿ ಇದೇ ನಡೀತಾ ಇರೋದು. ನಾವು ಬಾಗಿಲು ತೆಗೆದುಕೊಡ್ತಾ ಇದ್ದೇವೆ, ಒಳಗೆ ಬೇಡವಾದವರು ನಮ್ಮ ಒಳಗೆ ಬರಲಿಕ್ಕೆ ನಾವು ಬಾಗಿಲು ತೆಗೆದುಕೊಡ್ತಾ ಇದ್ದೇವೆ. ಆದ್ರಿಂದ ಅವರು ಒಳಗೆ ಬರಬೇಕಾದ್ರೆ ನಮ್ಮಲ್ಲಿರೋದು ಹೊರಗೆ ಹೋಗ್ಬಿಡ್ತಾ ಇದೆ. ಅದು ಹೊರಗಡೆ ಇರುವುದು ಒಳಗೆ ಬರಬೇಕಾದ್ರೆ ನಾವು ಹೊರಗೆ ಹೋಗ್ಬಿಡ್ತಾ ಇದ್ದೇವೆ. ಕಾರಣ ಯಾರು? ನಾನು. ನನ್ನ ಕುಟುಂಬದಲ್ಲಿ ಒಂದು ವ್ಯಕ್ತಿ ಬರ್ತಾ ಇದ್ದಾನೆ ಅನ್ನೋದಾದ್ರೆ, ಕೆಟ್ಟವನು ಬರ್ತಾ ಇದ್ದಾನೆ, ಅದು ಕೆಟ್ಟವನ್ನು ನಾನು ಅವಾಯ್ಡ್ ಮಾಡಬೇಕು. ಅವನ್ನ ನನ್ನ ಮನೆಗೆ ಬರೆಸ್ಕೊಂಡು ಅವನು ನನ್ನ ಮನೆಗೆ ಬಂದು ನನ್ನೊಂದಿಗೆ ಇರುವವರೆಗೆ ಮಾಡಿ ಕೊನೆಗೆ ಅವನಿಂದ ನಾನು ಎಲ್ಲವನ್ನ ಕಳೆದುಕೊಂಡು ನಾನು ನಾಶ ಆಗ್ತೀನಿ ಅನ್ನೋದಾದ್ರೆ ಅದಕ್ಕೆ ಕಾರಣ ನಾನು. ನಾವು ವಿ ಆರ್ ಆಲ್. ಪ್ರಿಯ, ಒಂದು ಸತ್ಯ ಹೇಳ್ತೇನೆ, ಎಷ್ಟೇ ಸಿಯೋನ್ ಸಭೆ ಈ ಲೋಕದಲ್ಲಿ ಬಂದರೂ ಧರ್ಮಸಭೆಯನ್ನು ಮುರಿದಾಕ್ಲಿಕ್ಕೆ ಸಾಧ್ಯವೇ ಇಲ್ಲ, ಧರ್ಮಸಭೆ ಒಡೆದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸತ್ಯ, ಇದು ನಿಕಟವಾದಂಥ ಸತ್ಯ. ಅರ್ಥ ಆಯ್ತಾ? ಧರ್ಮಸಭೆ ಎಂದಿಗೂ ಒಡೆದೋಗೋದಿಲ್ಲ. ಹೋಗೋರು ಹೋಗ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಹೋಗಿ ಇರೋ ಆಸ್ತಿ ಎಲ್ಲ ಕಳ್ಕೊಂಡು ಕೊನೆಗೆ ಅಲ್ಲೇದು ಹೇಗೋ ಹೋಗ್ತಾರೆ, ಅದು ಅವರಿಗೆ ಸೇರಿತು. ಹೋಗೋರೆಲ್ಲ ಹೋಗಲಿ, ತೊಂದರೆ ಇಲ್ಲ. ಯಾರನ್ನು ಹೋಗ್ಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವರವರ ವೈಯಕ್ತಿಕ ವಿಷಯ. ಅವ್ರ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿಲ್ಲ ಅಂದರೆ ಅವ್ರು ಹೋಗಲೇಬೇಕು. ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ ಅಂದರೆ ಅವ್ರು ಹೋಗೋದಿಲ್ಲ. ಇಷ್ಟೇ ಸತ್ಯ, ಬೇರೆ ಏನೂ ಅಲ್ಲ. ಇಷ್ಟೇ ಸತ್ಯ.
ಅದರಿಂದ ಹೋಗೋರ್ನ ನಾವು ತಡಿಲಿಕ್ಕೂ ಆಗೋದಿಲ್ಲ. ಹೋಗೋರ್ನ ಯಾಕೆ ಹೋದೆ ಅಂತ ಕೇಳ್ಬೋದು ಅಷ್ಟೇ ಬಿಟ್ಟರೆ ಅದು ಅವರಿಗೆ ಸೇರಿದ್ದು, ಅವರ ಸ್ವತಂತ್ರ. ಇನ್ನೂ 10 ಸಭೆ ಸಿಯೋನ್ ಸಭೆ ಪ್ರಾರಂಭವಾದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಹೋಗ್ಲೇಬೇಕು. ಹೋಗಿ ಹೋಗ್ತಾರೆ. ನಾವು 1,000 ಹೇಳಿದ್ರು, ಇನ್ನು ಎಷ್ಟೋ ಜನ 1,000 ಹೇಳಿದ್ರು ಹೋಗೋದಿಲ್ಲ. ಹೌದು ನನ್ನ ಸಹೋದರನೇ ಸಹೋದರಿ, ಹೀಗೆ ವಾಕ್ಯ ಅದಕ್ಕೆ ಹೇಳ್ತಾ ಇದೆ, ಸೆರೆ ಹಿಡಿಯುವನು ತಾನೇ ಸೆರೆಗೆ ಹೋಗುವನು, ಖಡ್ಗದಿಂದ ಅತಿಸುವವನು ಖಡ್ಗದಿಂದಲೇ ಆತನಾಗಬೇಕು. ಇಷ್ಟೇ ನಾನು ಏನು ಹೇಳಿದೆ, ಅದೇ ಈ ವಾಕ್ಯ, ಅದೇ ವಾಕ್ಯ, ಬೇರೇನಿಲ್ಲ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಖಡ್ಗದಿಂದ ಅತಿಸುವವನು ಖಡ್ಗದಿಂದಲೇ ಆತನಾಗುವನು. ಯಾರು ಕತ್ತಿಯನ್ನು ಹಿಡಿತಾನೋ ಅವನು ಕತ್ತಿಯಿಂದಲೇ ಸಾಯಬೇಕು. ಯಾರನ್ನ ನಾವು ಸೆರೆಯಲ್ಲಿ ಹಾಕ್ತೀವೋ ಆ ಸೆರೆಗೆ ಅವರೇ ಹೋಗಬೇಕು. ಇವತ್ತು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಯಾರಿಗೆ ಗುಂಡಿ ತೊಡಿತೀ ಅದೇ ಗುಂಡಿಲಿ ನೀನು ಬಿಡಬೇಕು. ನೀನು ತೋಡುವ ಗುಂಡಿಯಲ್ಲಿ ನೀನೇ ಬಿಡುವೆ, ನೀನು ಬಿತ್ತಿದ್ದನ್ನೇ ನೀನು ಕುಯ್ಯುವೆ. ಸುಮ್ಮನೆ ಇಲ್ಲ ಯೇಸು ಸ್ವಾಮಿ ಹೇಳುವಂಥ ಮಾತುಗಳು. ಇವತ್ತು ನಾನು ಇನ್ನೊಬ್ಬರನ್ನ ದೂಷಿಸಿ, ಇನ್ನೊಬ್ಬರನ್ನ ನಿಂದಿಸಿ, ಇನ್ನೊಬ್ಬರನ್ನ ನಾಶ ಮಾಡಿ ಇನ್ನೊಬ್ಬರ ಹೆಸರನ್ನ ಕೆಡಿಸಬೇಕಾದ್ರೆ ನಾಳೆ ನನ್ನ ಹೆಸರು ಸೇಮ್ ಅದಕ್ಕಿಂತ 10 ಪಟ್ಟು ನಾಶವಾಗ್ತದೆ. ಶುಭ ಸಂದೇಶ ಯಾರು ಬೇಕಾದ್ರೂ ಸಾಯ್ಬೋದು. ಸಿಯೋನ್ ಸಭೆ ಶುಭ ಸಂದೇಶ ಸಾರ್ಲಿಕ್ಕೆ ನಿಜವಾಗಿ ಕರೆ ಹೊಂದಿದೆ, ದೇವರ ಸಾಮ್ರಾಜ್ಯನ ಸಾರ್ಲಿಕ್ಕೆ ನಿಜವಾಗಿ ಕರೆ ಹೊಂದಿದೆ. ಆದರೆ ಸ್ವಾರ್ಥಕತೆಯಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೈತಾನನ ಮೂಲಕವಾಗಿ. ದೇವರಿಂದ ಆರಿಸಲ್ಪಟ್ಟಿದ್ದೇವೆ ಎಂದು ಹೇಳುವುದಾದರೂ ಸಹ ಸ್ವಾರ್ಥಕತೆಯಲ್ಲಿ ಇವತ್ತು ಅವರು ಹಣಕ್ಕಾಗಿ, ಜನವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಈ ಕೊಳ್ಳೆಯನ್ನು ಪ್ರಾರಂಭ ಮಾಡಿದ್ದಾರೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ಸಿಯೋನ್, ಹೌದು, ನೂತನ ಸಿಯೋನ್. ನೀವು ನೋಡಿ ತುಂಬ ಚೆನ್ನಾಗಿ ಸಿಯೋನ್ ಬಗ್ಗೆ ದೇವರಿಗೆ ತುಂಬ ಅಭಿಮಾನ. ಆದರೆ ಆ ಸಿಯೋನ್ ಇದು ಕೊಳ್ಳೆಗಾರ ಸಿಯೋನ್. ಯಾರು ಹೇಳ್ತಾರೆ, ಯಾರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ. ಇವತ್ತು ಹೇಳುವರ ಶಬ್ದವನ್ನು ಮುಚ್ಚಿಸುವಂಥ ಜನ ಇವತ್ತು ನೋಡಿ, ಧ್ಯಾನ ಕೇಳಲಿಕ್ಕೆ ಬೇಡ, ಯಾರಿಗೂ ಬೇಡ. ಗಿಮಿಕ್ ಮಾಡೋರಿದ್ದರೆ ತುಂಬ ಜನ ಹೋಗ್ತಾರೆ. ಇದೆಲ್ಲ ಕೇಳಲಿಕ್ಕೆ ಯಾರಿಗೂ ಬೇಡ, ಯಾರು ಕೇಳೋದು ಇಲ್ಲ, ಯಾರಿಗೂ ಅವಶ್ಯಕತೆನೂ ಇಲ್ಲ. ಅವ್ರಿಗೇನು ಬರೀ ಇದೇ ಕೆಲಸಪ್ಪ. ಸತ್ಯ, ಯೇಸು ಸ್ವಾಮಿ ದೇವರ ವಾಕ್ಯ ಏನು ಹೇಳ್ತದೆ ಅದೇ ನನ್ನ ಕೆಲಸ. ಬಿಳಿನ ಕಪ್ಪು ಅಂತೇಳಿ, ಕಪ್ಪುನ ಬಿಳಿ ಅಂತ ಹೇಳಲಿಕ್ಕೆ ಅಲ್ಲ ನನ್ನ ಕೆಲಸ. ಇರುವುದನ್ನು ಇದ್ದಾಗೆ ಹೇಳಿ ಪ್ರತಿಯೊಬ್ಬರನ್ನ ದೇವರನ್ನು ಕಂಡುಕೊಳ್ಳುವಂತೆ ಮಾಡುವುದೇ ಸ್ವರ್ಗೀಯ ಯಾತ್ರೆ ಕೆಲಸ. ಅದಕ್ಕಾಗಿ ಹೇಳ್ತಾ ಇದೆ, ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗ್ತಾನೆ, ಖಡ್ಗದಿಂದ ಅತಿಸುವನು ಖಡ್ಗದಿಂದಲೇ ಕಾಯ್ತಾನೆ. ಆದ್ದರಿಂದ ದೇವಜನರು ಸಹನೆಯಿಂದಲೂ ವಿಶ್ವಾಸದಿಂದಲೂ ನಡೆದುಕೊಳ್ಳಬೇಕು. ಪ್ರೈಸ್ತರು, ಪ್ರೈಸ್ತರು, ಅದು ಯಾರೇ ಆಗಿರ್ಬೋದು, ನೀನು ನಾವು ಯಾರೇ ಆಗಿರ್ಬೋದು. ಸೊ ಖಡ್ಗದ ಎತ್ಕೊಂಡು ಬರ್ತಾನೆ ನಿನ್ನ, ಅವನು ಖಡ್ಗ ಅವನೇ ಸಾಯ್ತಾನೆ. ನಿನ್ನ ನಾಶ ಮಾಡಬೇಕು ಅಂತ ಬರ್ತಾನೆ, ಅವನೇ ನಾಶ ಆಗ್ತಾನೆ. ನಿನ್ನ ಮೇಲೆ ಇಲ್ಲ ಸಲ್ಲದೆ ಹೇಳ್ತಾನೆ, ಅವನ ಹೆಸರು ಕೇಳಿ ಅವನ ಹೆಸರ ಮೇಲೆ ಇಲ್ಲ ಸಲ್ಲದೆ ಹೇಳಲ್ಪಡುತ್ತದೆ. ಆದ್ದರಿಂದ ನೀವು ಹೋರಾಟ ಮಾಡಿಬಿಡಿ, ದೈವ ಜನರು ನೀವು ಹೋರಾಟ ಮಾಡಿಬಿಡಿ, ಸಹನೆಯಿಂದ ಇರಿ, ವಿಶ್ವಾಸದಿಂದ ನೀವು ನಡೆದುಕೊಳ್ಳಿ. ಇಷ್ಟೇ ಕೆಲಸ. ಒಂದು ಪಕ್ಷ ಆ ವಿಶ್ವಾಸಿಯು, ಆ ದೈವ ಸೇವಕನ, ಆ ದೇವ ಜನರು ಸಹ ಅವನು ಮಾಡಿದ ನಾನು ಯಾಕೆ ಮಾಡಬಾರದು ಎಂಬುದಾಗಿ ಹೋದರೆ, ಅವನು ಮಾಡಿದ್ದನ್ನು ನಾನು ಮಾಡ್ತೇನೆ, ಅವನು ಮಾಡಿದ್ದನ್ನು ನಾನು ಮಾಡ್ತೇನೆ, ನಾನು ಸುಮ್ಮನೆ ಬಿಡುವುದಿಲ್ಲ ಎಂಬುದಾಗಿ ನಾನು ಸಹ ಹೋಗುವುದಾದರೆ, ಒಬ್ಬ ದೈವ ವಿಶ್ವಾಸಿ ಹೋಗುವುದಾದರೆ ಅವನು ಸಹ ಆ ದುಷ್ಟ ಮೃಗಕ್ಕೆ ಆರಾಧಕನಾಗ್ತಾನೆ, ಅವನು ವಿಶ್ವಾಸಿ ಆಗಿರುವುದಿಲ್ಲ. ಅದಕ್ಕೆ ಹೇಳ್ತಾರೆ ದೇವರು, ಆದುದರಿಂದ ದೇವ ಜನರು ಸಹನೆಯಿಂದಲೂ ವಿಶ್ವಾಸದಿಂದ ನಡೆದುಕೊಳ್ಳಬೇಕು. ನಿನ್ನ ಮೇಲೆ ಇಲ್ಲ ಸಲ್ಲದನ್ನು ಹೇಳಬಹುದು, ನಿನ್ನ ಮೇಲೆ ಅಪಕೀರ್ತಿ ಹೇಳಬಹುದು, ನಿನ್ನ ಮೇಲೆ ಬೇಡವಾದದನ್ನು ಹೇಳಬಹುದು. ಆದರೆ ನೀನು ಸಹನೆಯಿಂದಿರು, ನೀನು ಸಹನೆಯಿಂದಿರು, ವಿಶ್ವಾಸದಿಂದಿರು, ನಿನ್ನ ವಿಶ್ವಾಸ ಕುಸಿದು ಹೋಗದಿರಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗ್ತಾನೆ, ನಿನ್ನನ್ನು ಬಂಧಿಸಬೇಕೆಂದು ತಾನೇ ಬಂಧನೆಗೆ ಒಳಗಾಗ್ತಾನೆ, ನಿನ್ನನ್ನು ಕೊಲ್ಲಬೇಕೆಂದಿರುವನು ತಾನೇ ಕೊಲೆಗೆ ಒಳಗಾಗ್ತಾನೆ. ಬರೀ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಹೀಗೆ ಈ 13ನೇ ಅಧ್ಯಾಯದಲ್ಲಿ ಯವಾನರು ಕಂಡಂತ ಈ ಒಂದು ಎಪಿಸೋಡ್, ಈ 13ನೇ ಅಧ್ಯಾಯದಲ್ಲಿ 1 ರಿಂದ
10 ವಾಕ್ಯದವರೆಗೆ ಒಂದು ದರ್ಶನವನ್ನು ಕಾಣ್ತಾರೆ. ಸೊ ಮತ್ತೆ ಇನ್ನೊಂದು ಇಂಟರ್ವೆಲ್ಗೆ ಹೋಗ್ತಾರೆ. ಅಂದರೆ ಯವಾನರು ಒಂದಾದ್ಮೇಲೆ ಒಂದು ದರ್ಶನವನ್ನು ಕಾಣ್ತಾ ಇದ್ದಾರೆ. ನಾವೀಗ ಧ್ಯಾನಿಸ್ತಾ ಇದ್ದೇವೆ ಈ ವಾಕ್ಯಗಳನ್ನು. ಈ ವಾಕ್ಯಗಳನ್ನ ಎಂದೋ ಬರೆಯಲ್ಪಟ್ಟಂತಹ ಅಥವಾ ಯವಾನರ ದೃಷ್ಟಿಯಲ್ಲಿ ಯವಾನರ ಕನಸಿನಲ್ಲಿ ಕಂಡದನ್ನ ಬರೆಯಲ್ಪಟ್ಟಂತಹ ವಿಷಯಗಳನ್ನ ಕೇವಲ ಒಂದು ಕಾಲ್ಪನಿಕ ಎಂದು ತಿಳಿಯದೆ ಅಥವಾ ಒಂದು ಕಥೆ ಎಂದು ತಿಳಿಯದೆ ನಾವು ಆ ವಾಕ್ಯಗಳನ್ನ ಇಂದಿನ ನಮ್ಮ ಜೀವಿತದಲ್ಲಿ ನಮ್ಮನ್ನು ಪರಿಶೀಲಿಸಿಕೊಂಡು ಈ ಲೋಕವನ್ನು ಪರಿಶೀಲಿಸಿಕೊಂಡು ನಾನು ನಿಜವಾಗಿಯೂ ದೇವಜನರಾಗಿದ್ದೇನಾ, ವಿಶ್ವಾಸಿಯಾಗಿದ್ದೇನಾ, ದೂಷಣೆಯುಳ್ಳವನಾಗಿದ್ದೇನಾ, ನಿಂದಕನಾಗಿದ್ದೇನಾ, ದೇವರನ್ನು ನಾನು ದೂಷಿಸಿ ದೇವರ ವಾಕ್ಯವನ್ನು ಅಲ್ಲಗಳೆಯುವನಾಗಿದ್ದೇನಾ, ಅಥವಾ ನಾನು ಯಾವ ವಿಧಿಯಾದರೂ ದೇವ ಜನರಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಾ ಎಂಬುದನ್ನು ನಾನು ನನ್ನ ಗಣನೆಗೆ ತೆಗೆದುಕೊಳ್ಳಬೇಕು. ಯಾವ ರಾಜಕೀಯ ವ್ಯಕ್ತಿಯನ್ನಾಗಲಿ ಯಾವುದನ್ನಲ್ಲಾಗಲಿ ಅಲ್ಲ, ವಿಶ್ವಾಸಿ ದೇವ ಜನರು ಸಹನೆಯಿಂದ ವಿಶ್ವಾಸ ಇರಬೇಕು. ಏನೇ ಮಾಡಿದ್ರು ಸರಿ, ನಾನು ನೋಡಿದ್ದೆವು ಕಳೆದ ದಿನದಲ್ಲಿ ಹಿಂದೆ ದೇವರು ಇಬ್ಬರು ಪ್ರವಾದಿಗಳನ್ನು ಕಳಿಸಿದ್ರು ಶುಭ ಸಂದೇಶ ಸಾರಲಿಕ್ಕೆ. ಆ ಇಬ್ಬರು ಜನರಿಗೆ ವಿರುದ್ಧವಾಗಿ ಜನ ತುಂಬಾ ಹೋರಾಟ ಮಾಡಿದರು, ಆದರೆ ಸತ್ತು ಹೋದ್ರು ಅವರಿಬ್ಬರು. ಸತ್ತು ಹೋದಾಗ ಜನ ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಂಡ್ರು. ಸತ್ತು ಹೋದ ತಕ್ಷಣ ಅಯ್ಯೋ ಸತ್ನಲ್ಲಪ್ಪ, ಅಯ್ಯಪ್ಪ ಇವನು ಹೋದ, ಇವನು ಇರೋ ತನಕ ಎಂತ ಅಯ್ಯೋ ತಲೆ ತಿಂದವದ, ಅದು ಮಾಡಬೇಡ ಇದು ಮಾಡಬೇಡ, ನೀನು ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಹಾಗೆ ಮಾಡಬೇಡ, ದೇವರು ದಂಡಿಸ್ತಾರೆ, ಹಾಗೆ ಹೀಗೆಂತ ಇವನು ಹೇಳಿದ್ದು ಹೇಳಿ ಕೇಳಿ 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 ನಮಗೆ ಸಾಕಾಗಿ ಹೋಯ್ತು. ಹಾಳಾದ ಮನುಷ್ಯರು ಇಬ್ಬರು ಸತ್ತೋದ್ರು. ಅಪ್ಪ ಇವತ್ತು ನಮಗೆ ಸಮಾಧಾನವಾಯಿತು ಅಂತೇಳಿ ಸತ್ತರೆ ಸಾಕು, ಇವನು ಸತ್ತೋದ್ನಲ್ಲ ಎಂಬುದಾಗಿ ಹೇಳಿ ಒಬ್ರಿಗೊಬ್ರು ಗಿಫ್ಟ್ ಅನ್ನು ಹಂಚಿಕೊಳ್ತಾ ಇದ್ರು, ಉಡುಗೊರೆಗಳನ್ನ ಹಂಚಿಕೊಳ್ತಾ ಇದ್ರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನೋಡಿ, ಇದೇ ಸಂಭವಿಸುತ್ತೆ. ಯಾವತ್ತು ದೇವರ ವಾಕ್ಯವನ್ನು ಸತ್ಯ ಸತ್ಯವೆಂದು ಹೇಳುವಾಗ ಜನ ಕಲ್ಲು ತೆಗೆದು ಹೊಡೆಯುತ್ತಾರೆ, ಅವನನ್ನು ನಿಂದಿಸುತ್ತಾರೆ, ಅವನನ್ನು ದೂಷಿಸುತ್ತಾರೆ, ಅವನ ಮೇಲೆ ಇಲ್ಲಸಲ್ಲದನ್ನು ಒರಿಸುತ್ತಾರೆ. ಯಾಕೆಂದರೆ ಅವನಲ್ಲಿರುವಂಥ ಪಾಪವು ಬಟ್ಟ ಬಯಲಾಗಿ ಹೋಯಿತು, ಅವನು ಮಾಡುತ್ತಿರುವಂಥ ಅಕ್ರಮ ಬಟ್ಟ ಬಯಲಾಗಿ ಹೋಯಿತು. ಅದರಿಂದ ವಾಕ್ಯವನ್ನು ಕೇಳೋದಕ್ಕೆ ಬೇಡ. ಒಂದು ಪಕ್ಷ ಕೇಳಿದರೆ, ಏ ನೀನು ಯಾಕೆ ಕೇಳ್ತೀಯ, ಕೇಳಬೇಡ, ನೀನು ಯಾಕೆ ಕೇಳ್ತೀಯ, ಕೇಳಬೇಡ ವಾಕ್ಯವನ್ನು. ಹೌದು ಹೇಳಿದ, ಎಷ್ಟೋ ಜನ ಹೇಳ್ತಾರೆ, ಬ್ರದೇ ಅವ್ರು ನನ್ನ ಬಂದು ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಬ್ರದೇ, ಇಷ್ಟು ಕಾಲ ನನಗೆ ಗೊತ್ತಿಲ್ಲ, ನನ್ನ ಆ ಹುಡುಗನ ಜೊತೆ ನಾನು ಜೀವನ ಮಾಡ್ತಾ ಇದ್ದೆ, ನನ್ನ ಗಂಡನ ಬಿಟ್ಟು ಇನ್ನೊಬ್ಬನ ಗಂಡನ ಅವನ ಜೊತೆ ಇದ್ದೆ, ಅವನು ಬಂದು ನನಗೆ ಟಾರ್ಚರ್ ಮಾಡ್ತಾ, ನೀನು ಯಾಕೆ ಆ ಮನುಷ್ಯಂದು ವರ್ಡ್ ಆಫ್ ಗಾಡ್ ಕೇಳಿ ಕೇಳಿ ನೀನು ಯಾಕೆ ನನ್ನ ದೂರ ಆಗ್ತಾ ಇದೀಯ, ಆ ಮನುಷ್ಯ ಬಂದು ನೀನು ನೋಡ್ತಾನ, ಅವನು ನಿನಗೆ ಕೊಡ್ತಾನ, ಯಾಕೆ ನೀನು ಅವನು ಹೇಳಿದನ್ನ ಕೇಳ್ಕೊಂಡು ನನ್ನಿಂದ ದೂರ ಆಗ್ತಾ ಇದೀಯ ಎಂಬುದಾಗಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಬ್ರದರ್ ಎಂಬುದಾಗಿ ಫೋನ್ ಮಾಡಿ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾನೆ, ಬ್ರದೇ ನಾನು ತುಂಬ ಕಾಲದಿಂದ ಅವಳನ್ನ ಇಟ್ಕೊಂಡ್ಬಿಟ್ಟಿದ್ದೆ ಬ್ರದರ್, ನಾನು ಏನೆಲ್ಲ ಇದ್ದಿದ್ದೆಲ್ಲ ಅವಳಿಗೆ ಕೊಟ್ಬಿಡ್ತಾ ಇದ್ದೆ ಬ್ರದೇ, ವಡಾಬ್ ಗಾಡ್ ಕೇಳಿ ಈಗ ನನಗೆ ಗೊತ್ತಾಯ್ತು ಬ್ರದರ್, ಈಗ ನಾನು ಅವಳನ್ನ ಎಷ್ಟು ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು ಸಹ ಅವಳನ್ನ ಬಿಡ್ತಾ ಇಲ್ಲ. ಯಾಕೆ ನೀನು ವಡಾಬ್ ಗಾಡ್ ಕೇಳ್ತಾ ಇದೀಯಾ, ಯಾಕೆ ಸ್ವರ್ಗಯಾತ್ರೆಯ ಬ್ರದರ್, ರೊಸಾರಿಯದ್ದು ಕೇಳ್ತಾ ಇದ್ದೀನಿ ನೀನು, ವಾಕ್ಯ ಕೇಳಬೇಡ, ಆ ವಾಕ್ಯವನ್ನು ಕೇಳಿ ಅಲ್ವ ನೀನು ನನ್ನ ಬಿಟ್ಬಿಡ್ತಾ ಇರೋದು, ನೀನು ಆ ವಾಕ್ಯವನ್ನು ಕೇಳಿ ಅಲ್ವ ಬಿಟ್ಬಿಡ್ತಾ ಇರೋದು. ಆ ಮನುಷ್ಯ ಹಾಗೆ ನನಗೆ ಒಂದು ಸಾರಿ ಹಾಕಿದ್ರು, ಏ ನಿನಗೆ ಎರಡು ಮಕ್ಕಳಿದ್ದಾರೆ ಹುಷಾರ್, ನಿನ್ನ ಏನು ಮಾಡ್ತಾನೆ ಅಂತ ನಿನಗೆ ಗೊತ್ತಿಲ್ಲ ಎಂಬುದಾಗಿ. ಇಸ್ರಾಯೇಲ್ನವರು ಬೇರೆ ಯಾರೂ ಅಲ್ಲ. ಯಾಕೆ ಅವರಿಗೆ ವೈರಾಗ್ಯ? ಕಾರಣ ಇಷ್ಟೇ, ಅವರು ಮಾಡುವ ಅನ್ಯಾಯ ಅಕ್ರಮಗಳಾಗಿ ಇದೆ. ಇಸ್ರಾಯೇಲ್ನಲ್ಲಿ ನಾವು ನೋಡ್ತೇವೆ 90% ವ್ಯಭಿಚಾರ ಗೂಢಾರವಾಗಿ ಹೋಗಿದೆ. ನಮ್ಮ ಕ್ರೈಸ್ತ ವಿಶ್ವಾಸಿಗಳು 10% ಮಾತ್ರವೇ ಒಂದು ದೈವ ಭಯಭಕ್ತಿಯಿಂದ ಜೀವಿಸ್ತಾ ಇರೋರು. ಹೀಗೆ ಹೋರಾಟಗಳು ಹಾಗೆ ಎಷ್ಟೋ ಬೇರೆ ಬೇರೆ ಕಡೆಯಲ್ಲಿರುವರು ಸಹ, ಬೇರೆ ಬೇರೆ ದೇಶದಲ್ಲಿರುವರು ಸಹ, ಎಷ್ಟೋ ಜನ ಈ ದೇವರ ವಾಕ್ಯವನ್ನು ಸ್ವರ್ಗೀಯಾತ್ರೆ ಧ್ಯಾನವನ್ನು ಕೇಳಿ ಹಗೆತನವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ದೇವರ ವಾಕ್ಯವನ್ನು ಸಾರುವಂಥ ಈ ಸ್ವರ್ಗೀಯಾತ್ರೆ ಮೂಲಕವಾಗಿ ಸಾರಲ್ಪಡುವ ವಾಕ್ಯದಿಂದ ಎಷ್ಟೋ ಜನ ಅನೈತಿಕ ಸಂಬಂಧದಿಂದ ಹೊರಗೆ ಬಂದುಬಿಟ್ಟಿದ್ದಾರೆ. ಬೇರೆ ವ್ಯಕ್ತಿಗಳನ್ನ ಬಿಟ್ಟು, ಬೇರೆ ಗಂಡನ್ನ ಬಿಟ್ಟು, ಬೇರೆ ಹೆಂಡತಿಯರನ್ನ ಬಿಟ್ಟು ಹೊರಗೆ ಬಂದ್ಬಿಟ್ಟಿದ್ದಾರೆ. ಪಾಪ ಜೀವನನ ಬಿಟ್ಟು ಹೊರಗೆ ಬಂದ್ಬಿಟ್ಟಿದ್ದಾರೆ. ಅದರಿಂದ ಅವರಿಗೆ ಕೋಪ, ಈ ಬ್ರದರ್ ರೊಸಾರಿಯೋಯಿಂದ ಈ ಸ್ವರ್ಗೀಯಾತ್ರೆ ಧ್ಯಾನ ಕೇಳಿ ಅಲ್ವ ಇವಳು ನನ್ನ ಬಿಟ್ಟು ಹೋಗಿದ್ದು, ಸ್ವರ್ಗೀಯಾತ್ರೆ ಧ್ಯಾನ ಕೇಳಿ ಅಲ್ವ ಇವ್ನು ನನ್ನ ಬಿಟ್ಟು ಹೋಗಿದ್ದು, ಯಾಕೆ ಕೇಳ್ತೀರಿ, ಕೇಳಬೇಡಿ. ಅದಕ್ಕೆ ಹೊಸದಾಗಿ ರೂಪುರೇಖನ್ನು ಕೊಟ್ಟು ಅವರು ಹಣ ಕೇಳಿದ್ರು, ಅವರು ಅದು ಕೇಳಿದ್ರು ಇದು ಕೇಳಿದ್ರು ಎಂಬಂತ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಅಡಚಣೆ ಮಾಡುವಂತಹ ವ್ಯಕ್ತಿಗಳು
ಅವರ ಜೀವನ ಹೇಗಿರ್ತದೆ ಗೊತ್ತಾ ಪ್ರಿಯರ? ಒಂದು ದಿನ ಈ ಮರದಲ್ಲಿ ಚೆನ್ನಾಗಿ ನೇತಾಡ್ತಾರಂತ ಮಾವಿನ ಕಾಯಿ ಹೇಗೆ ಗಾಳಿ ಬರುವಾಗ ಮಳೆ ಬರುವಾಗ ಕೆಳಗೆ ಬಿದ್ದು ಕೊಳೆತು ಹೋಗ್ತದೋ ಹಾಗೆ ಕೊಳೆತು ಹೋಗ್ತದೆ ಅವರ ಜೀವನ ಹೇಳಿ. ದಯವಿಟ್ಟು ಯಾರಾದರೂ ಈ ಮಾತನ್ನ ಸ್ವರ್ಗೀಯಾತ್ರೆ ಬಗ್ಗೆ ಹೇಳಬೇಕಾದ್ರೆ ಹೇಳಿ, ಭಯಪಡದೆ ಹೇಳಿ. ನಿಮಗೆ ಅಭಿಮಾನ ವಿಶ್ವಾಸ ಇದ್ರೆ ಇವತ್ತು ನೀನು ಮಾವಿನ ಮರದಲ್ಲಿ ಇರುವಂತ ಸುಂದರ ಒಳ್ಳೆ ಹಣ್ಣಾಗಿದೀಯಾ, ಮಾವಿನ ಕಾಯಿ ಆಗಿದೆಯಾ? ಆದರೆ ಯಾವಾಗ ಗಾಳಿ ಬರ್ತದೆ, ಯಾವಾಗ ಗುಡುಗು ಬರ್ತದೆ, ಮಿಂಚು ಬರ್ತದೆ ಗೊತ್ತಿಲ್ಲ. ಆ ಗಾಳಿ ಬೀಸುವಾಗ, ಗುಡುಗು ಬರುವಾಗ ನೀನು ಮರದಲ್ಲಿ ಸುಂದರವಾಗಿ ನೇತಾಡ್ತಾರಂತ ನೀನು ಕೆಳಗೆ ಕೊಳೆತು ಹೋಗಿ ಬಿದ್ದು ಬಿಡುವೆ, ಹುಳ ಉಪ್ಪಟೆಗೆ ಕಾರಣವಾಗಿ ಬಿಡುವೆ ಎಂಬುದಾಗಿ ನೇರವಾಗಿ ಹೇಳಿ, ನೇರವಾಗಿ ಹೇಳಿ. ಅದು ಯಾರೇ ಆಗಿರ್ಬೋದು, ಒಂದು ಗುರುಗಳಾಗಿರ್ಬೋದು, ಶುಶ್ರೂಷಕನಾಗಿರ್ಬೋದು, ನೇರವಾಗಿ ಹೇಳಿ. ಒಂದು ಪಕ್ಷ ನಾನಾಡುವಂತಹ ಮಾತುಗಳು ದೇವರಿಗೆ ವಿರುದ್ಧವಾಗಿರುವುದೆ ಎಂಬುದಾದರೆ ದೇವರು ನನ್ನನ್ನು ದಂಡಿಸಲಿ. ಅದರಿಂದ ವಾಕ್ಯ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಕಿವಿ ಉಳ್ಳವನ್ನು ಕೇಳಲಿ. ಎಲ್ಲರೂ ಕೇಳಕ್ಕಾಗುದಿಲ್ಲ, ಕಿವಿ ಇರೋನು ಮಾತ್ರ ದೇವರ ವಾಕ್ಯಕ್ಕೆ, ಶಬ್ದಕ್ಕೆ ಕಿವಿ ಕೊಡುವನು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಯೋಚಿಸ್ಬೇಕು, ನಾವು ತುಂಬಾ ಆಳವಾಗಿ ಯೋಚಿಸ್ಬೇಕು. ಇವತ್ತು ಆ ಮೃಗವನ್ನು ಆರಾಧಿಸ್ತಾ ಇರೋರು ನಾವೇನೆ? ವಿಶ್ವಾಸಿಗಳೇನೆ? ಯಾರಲ್ಲಿ ಈ ದೂಷಣೆ, ನಿಂದನೆ, ಪರದೂಷಣೆ, ನಿಂದನೆಗಳು, ಅವಹೇಳನೆಗಳೆಲ್ಲ ಇದೆಯೋ ಅವರೆಲ್ಲರೂ ಈ ಮೃಗವನ್ನು ಆರಾಧಿಸುವವರು. ಅದು ನಾನಾಗಿದ್ರು ಅಷ್ಟೇನೆ. ತುಂಬಾ ಯೋಚಿಸ್ಬೇಕು ಪ್ರಿಯರೇ, ತುಂಬಾ ಅನುಭವಕ್ಕೆ ನಾವು ಬರಬೇಕು. ಈ ಪ್ರಕಟಣಾ ಗ್ರಂಥದ ವಾಕ್ಯಗಳನ್ನ ನಾವು ಆಳದಲ್ಲಿ ಆಳವಾಗಿ ಹೋಗಬೇಕು. ಸಮುದ್ರ ಇದೆ, ಸಮುದ್ರದಲ್ಲಿ ಶಿಖರವಿದೆ, ಶಿಖರದ ಕೆಳಗೆ ಇನ್ನೂ ಶಿಖರವಿದೆ. ಅದ್ರ ಅಲ್ಲಿ ನಾವು ಹೋಗಬೇಕು. ಕೇವಲ ಬರೀ ಒಂದು ವಾಕ್ಯವನ್ನು ಇಟ್ಕೊಂಡು ಅಲ್ಲಿ ಬರೆದಿದ್ದಾರಾ, ಅಲ್ಲಿ ಹೇಳಿದ್ದಾರಾ, ಅಲ್ಲಿ ಇವ್ರನ್ನ ಕುರಿತು ಹೇಳಿದಾರಾ, ಅವ್ರನ್ನ ಕುರಿತು ಹೇಳಿದಾರಾ, ಮತ್ತೆ ನೀನು ಯಾಕೆ ಎಲ್ಲವನ್ನ ನನಗೆ ಹೇಳಿದ್ರು, ಯೇಸು ಹೇಳಿದ್ರು, ನನಗೆ ದೇವರ ವಾಕ್ಯದಲ್ಲಿ ಮಾತಾಡಿದ್ರು ಯಾಕೆ ಬೊಬ್ಬೆ ಹೇಳ್ಕೊಂಡು ಸಾಯ್ತೀಯ? ನಿನಗೆ ಬರುವಾಗ ಮಾತ್ರ ದೇವ್ರ ನನ್ನ ಹತ್ರ ಹೇಳಿದ್ರು, ಅಯ್ಯೋ ವಾಕ್ಯದಲ್ಲಿ ದೇವ್ರ ನನ್ನ ಹತ್ರ ಮಾತಾಡಿದ್ರು, ಏ ವಾಕ್ಯದಲ್ಲಿ ನಿನ್ನ ಹತ್ರ ಹೇಳ್ತಾ ಇದ್ದಾರೆ. ಈ ಡ್ರಾಮಾ ಅಲ್ಲ, ಯಾಕೆ ಇದು ಮಾತ್ರ ದೇವ್ರು ಮಾತಾಡೋದಿಲ್ಲ ನಿನ್ನ ಹತ್ರ? ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದಾಗೆ ಎಂಬುದಾಗಿ. ಈ ಪ್ರಿಯರೇ, ನಾವು ಸತ್ಯಗಳನ್ನು ಅರಿಯಬೇಕು. ಅದರಿಂದ ಆಲಿಸುವ, ಧ್ಯಾನಿಸುವ, ಚಿಂತಿಸುವ ನಾವು ಪ್ರತಿಯೊಬ್ಬರು ಸತ್ಯವನ್ನರಿಯುವ ಜಗತ್ತು ಸೃಷ್ಟಿಯಾಗುವ ಮೊದಲೇ ಯಾರ್ಯಾರ ಹೆಸರುಗಳು ವಧೆಯಾದ ಯಜ್ಞದ ಕುರಿಮರಿಯಾದ ಆತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ ಅಂಥವರೆಲ್ಲರೂ ಆ ಮೃಗವನ್ನು ಆರಾಧಿಸುವರು. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು. ಖಡ್ಗದಿಂದ ಅತಿಸುವವನು ಖಡ್ಗದಿಂದಲೇ ಆತನಾಗಬೇಕು. ಆದ್ದರಿಂದ ದೇವಜನರು ಸಹನೆಯಿಂದಲೂ ವಿಶ್ವಾಸದಿಂದಲೂ ನಡೆದುಕೊಳ್ಳಬೇಕು. ದೇವರು ನಿಮ್ಮನ್ನು ಆಶ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯೋ ಪಾಂಡವರ ಪ್ರೀಸಲು.